वंदे वंद्यम विधिभवमहेन्द्रादिवृंदारकेन्द्रैः व्यक्तं व्याप्तं स्वगुणगणतो देशतः कालतश्च धूतावद्यं सुखचितिमयैर्मङ्गलैर्युक्तमङ्गैः सानाथ्यन्नो विदधदधिकं ब्रह्मनारायणाख्यम् भूषारत्नं भुवनवलयस्याखिलाश्चर्यरत्नं लीलारत्नं जलधिदुहितुर्देवतामौलिरत्नं चिन्तारत्नं जगति भजतां सत्सरोजद्युरत्नं कौसल्यायालसतु मम हृन्मण्डले पुत्ररत्नं महाव्याकरणाम्भोधिमन्थमानसमन्दरम् कवयन्तं रामकीर्त्या हनुमन्तमुपास्महे मुख्यप्राणाय भीमाय नमो यस्य भुजान्तरं नानावीरसुवर्णानां निकषाश्मायितं बभौ स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धाब्धये नमः सूक्तिरत्नाकरे रम्ये मूलरामायणार्णवे विहरन्तो महीयांसः प्रीयन्तां गुरवो मम वाल्मीकेर्गौः पुनीयान्नो महीधरपदाश्रया यद्दुग्धमुपजीवन्ति कवयस्तर्णका इव आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः तपस्वाध्यायनिरतं तपस्वी वाग्विदां वरं नारदं परिपप्रच्छ वाल्मीकिर्मुनिपुङ्गवम् दशरथ महाराजरु ಸುಮಂತ್ರನ ಸಲಹೆ ಪ್ರಕಾರ ವಿಭಾಂಡಕರ ಮಗನಾದಂಥ ಋಷ್ಯಶೃಂಗನನ್ನು ಕರೆಸಿ ಆ ಋಷ್ಯಶೃಂಗರ ಮೂಲಕ ಯಾಗ ಮಾಡಿಸ್ತಾರೆ. ಆ ಯಾಗದಿಂದ ನಾಲ್ಕು ಮಕ್ಕಳು ಹುಟ್ಟಿದರು ಅಂತ ನಿನ್ನೆ ತಿಳಿಸಿದ್ವಿ. ಇಲ್ಲಿ ದಶರಥ ಮಹಾರಾಜರು ಯಾಗ ಪ್ರಾರಂಭ ಮಾಡುವಾಗ ದೇವತೆಗಳೆಲ್ಲ ಅದೇ ವೇಳೆಗೆ ದೇವತೆಗಳು ಮಹಾವಿಷ್ಣುವಿನ ಬಳಿ ಹೋಗಿ ಆ ಭಗವಂತನಲ್ಲಿ ನಿವೇದನೆ ಮಾಡ್ತಾ ಇದ್ದಾರೆ. ಜಗತ್ತಿನಲ್ಲಿ ರಾವಣ ಮತ್ತು ಕುಂಭಕರ್ಣ ಅಂತ ಇಬ್ಬರು ಮಹಾರಾಕ್ಷಸರಿದ್ದಾರೆ. ಅವರಿಂದ ಸಜ್ಜನರಿಗೆ, ಋಷಿ ಮುನಿಗಳಿಗೆ, ದೇವತೆಗಳಿಗೂ ಕೂಡ ಬಹಳ ಬಾಧೆ ಆಗ್ತಾ ಇದೆ. ಆ ರಾವಣ ಕುಂಭಕರ್ಣರನ್ನು ವಧೆ ಮಾಡಲಿಕ್ಕಾಗಿ ನೀನು ಭೂಮಿಯಲ್ಲಿ ಅವತಾರ ಮಾಡಬೇಕು ಅಂತ ದೇವತೆಗಳು ವಿಷ್ಣುವಿನ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇಲ್ಲಿ ದಶರಥ ಮಹಾರಾಜರು ಮೊದಲೇ ತಿಳಿದಿದ್ದರು, ನಾಲ್ಕು ಮಕ್ಕಳು ತನಗೆ ಹುಟ್ಟುತ್ತಾರೆ ಅಂತ ತಿಳಿದಿದ್ದರು. ಯಾಗ ಮಾಡಿಸಿದರೆ ನಾಲ್ಕು ಮಕ್ಕಳು ಹುಟ್ಟುತ್ತಾರೆ ಅಂತ ಗೊತ್ತಿತ್ತು, ಅದಕ್ಕಾಗಿ ಯಾಗ ಮಾಡಿಸ್ತಾ ಇದ್ದಾರೆ. ಅದೇ ವೇಳೆಗೆ ದೇವತೆಗಳು ಮಹಾವಿಷ್ಣುವಿನ ಬಳಿ ಹೋಗಿ ನೀನು ಭೂಮಿಯಲ್ಲಿ ಅವತಾರ ಮಾಡಬೇಕು ಅಂತ, ರಾವಣ ಕುಂಭಕರ್ಣರ ವಧೆಗಾಗಿ ಅವತಾರ ಮಾಡಬೇಕು ಅಂತ ಪ್ರಾರ್ಥನೆ ಸಲ್ಲಿಸ್ತಾ ಇದ್ದಾರೆ. ಆ ರಾವಣ ಕುಂಭಕರ್ಣರು ಯಾರು, ಅವರಿಂದ ಜಗತ್ತಿಗಾದ ಬಾಧೆ ಏನು, ಅದನ್ನು ದೇವತೆಗಳೇ ವಿವರಿಸಿ ಹೇಳ್ತಾರೆ ವಿಷ್ಣುವಿನ ಹತ್ರ. ಚತುರ್ಮುಖ ಬ್ರಹ್ಮದೇವರು ಸೃಷ್ಟಿಕರ್ತರು. ಆ ಚತುರ್ಮುಖ ಬ್ರಹ್ಮದೇವರ ಮಕ್ಕಳೇ ಪುಲಸ್ತ್ಯ ಅನ್ನುವಂಥ ಋಷಿಗಳು. ಆ ಪುಲಸ್ತ್ಯ ಋಷಿಗಳಿಗೆ ತೃಣಬಿಂದು ರಾಜನ ಮಗಳು ಹೆಂಡತಿ. ತೃಣಬಿಂದು ಅಂತ ಒಬ್ಬ ರಾಜನ ಮಗಳನ್ನು ಪುಲಸ್ತ್ಯರು ಮದುವೆ ಮಾಡಿಕೊಂಡಿದ್ದರು. ಆ ತೃಣಬಿಂದು ರಾಜನ ಮಗಳನ್ನು ಪುಲಸ್ತ್ಯರು ಮದುವೆ ಮಾಡಿಕೊಳ್ಳುವ ಪ್ರಸಂಗ ಏನು ಬಂತು ಅಂದರೆ, ಅದೊಂದು ವಿಚಿತ್ರವಾದ ಪ್ರಸಂಗ. ಪುಲಸ್ತ್ಯ ಋಷಿಗಳು ಬ್ರಹ್ಮದೇವರ ಮಕ್ಕಳು ತಪಸ್ಸು ಮಾಡ್ತಾ ಇದ್ದಾರೆ.
ಅವರು ತಮ್ಮಷ್ಟಕ್ಕೆ ತಾವು ಅನುಷ್ಠಾನ ಮಾಡಿಕೊಂಡಿರುವಾಗ ಆ ತಪಸ್ಸಿಗೆ ಹೆದರಿ ದೇವೇಂದ್ರ ಅನೇಕ ಸ್ತ್ರೀಯರನ್ನು ಕಳಿಸ್ತಾ ಇದ್ದಾನೆ. ನೀವು ಪುಲಸ್ತ ಋಷಿಗಳ ಮುಂದೆ ಹೋಗಿ ಅಲ್ಲಿ ನಿಮ್ಮ ನರ್ತನ ಸಂಗೀತ ಹಾವಭಾವ ವಿಲಾಸಗಳಿಂದ ಪುಲಸ್ತರ ಮನಸ್ಸಿಗೆ ಕ್ಷೋಭೆ ಉಂಟು ಮಾಡಬೇಕು, ಮನಶ್ಚೋಭೆಗೊಂಡು ಅವರು ತಪಸ್ಸನ್ನು ಬಿಡಬೇಕು, ಅವರ ತಪಸ್ಸಿಗೆ ವಿಘ್ನ ಉಂಟು ಮಾಡಿರಿ ಅಂತ ದೇವೇಂದ್ರ ಅನೇಕ ಅಪ್ಸರ ಸ್ತ್ರೀಯರನ್ನು ಕಳಿಸ್ತಾ ಇದ್ದಾನೆ. ಯಾಕೆ ಅಂತಂದರೆ ಯಾರೇ ಋಷಿಗಳು ಘೋರವಾಗಿ ತಪಸ್ಸು ಮಾಡುವಾಗ ಇಂದ್ರನಿಗೆ ಹೆದರಿಕೆ, ಎಲ್ಲಿ ತಪಸ್ಸು ಮಾಡಿ ಅದರ ಪುಣ್ಯದ ಬಲದಿಂದ ಇಂದ್ರ ಪದವಿಗೆ ಬರ್ತಾರೇನೋ ಅಂತ ಭಯ ಅವನಿಗೆ. ನನ್ನ ಪದವಿಗೆ ಬಂದುಬಿಟ್ರೆ ನಾನು ಪದವಿಯಿಂದ ಚ್ಯುತನಾಗ್ತೇನೆ, ಪದವಿ ಕಳ್ಕೊಳ್ಬೇಕಾಗ್ತದೆ. ಆದ್ದರಿಂದ ಆ ಭಯದಿಂದ ದೇವೇಂದ್ರ ಯಾರು ಘೋರ ತಪಸ್ಸು ಮಾಡಿದರೂ ಕೂಡ ಆ ತಪಸ್ಸಿಗೆ ವಿಘ್ನ ಉಂಟು ಮಾಡುವ ಪ್ರಯತ್ನ ಮಾಡ್ತಾ ಇದ್ದ. ಅವರೇನು ಇಂದ್ರ ಪದವಿಗಾಗಿ ಮಾಡಬೇಕು ಅಂತ ನಿಯಮ ಇಲ್ಲ, ಒಟ್ಟು ತಪಸ್ಸು ಮಾಡಿದರೆ ಇವನಿಗೆ ಭಯ, ಎಲ್ಲಿ ಆ ಪುಣ್ಯದ ಬಲದಿಂದ ನನ್ನ ಪದವಿಗೆ ಬರ್ತಾರೇನೋ ಅಂತ. ಹಾಗಾಗಿ ಪುಲಸ್ತ ಋಷಿಗಳು ತಪಸ್ಸು ಮಾಡುವಾಗ ಆ ಭಯದಿಂದ ದೇವೇಂದ್ರ ಅನೇಕ ಅಪ್ಸರ ಸ್ತ್ರೀಯರನ್ನು ಕಳಿಸ್ತಾ ಇದ್ದ. ಅವರೆಲ್ಲ ಬರೋದು ಪುಲಸ್ತರ ಮುಂದೆ ಹಾಡು ಹಾಡೋದು, ನರ್ತನ ಮಾಡೋದು, ಹಾವಭಾವ ವಿಲಾಸಗಳನ್ನು ತೋರಿಸೋದು, ಇದನ್ನು ಮಾಡ್ತಾ ಇದ್ದರು. ಇದರಿಂದ ಪುಲಸ್ತ ಋಷಿಗಳ ತಪಸ್ಸಿಗೆ ವಿಘ್ನ ಆಗ್ತಾ ಇತ್ತು. ಅವರ ಮನಸ್ಸಿಗೇನೋ ಕ್ಷೋಭೆ ಆಗಿಲ್ಲ, ಗಟ್ಟಿ ಮನಸ್ಸು, ಆದರೆ ವಿಘ್ನ ಅಂತೂ ಆಗ್ತಾ ಇತ್ತು. ಅದಕ್ಕೆ ಪುಲಸ್ತ ಋಷಿಗಳು ಒಂದು ಸಲ ಯಾರೋ ಅಪ್ಸರ ಸ್ತ್ರೀ ಬಂದು ನರ್ತನ ಮಾಡಿದಾಗ ಶಾಪ ಹಾಕಿಬಿಟ್ರಂತೆ, ಇನ್ನು ಮೇಲೆ ಯಾವ ಹೆಣ್ಣುಮಕ್ಕಳು ಬಂದು ನನ್ನ ಕಣ್ಣಿಗೆ ಬೀಳ್ತಾರೋ, ಯಾವ ಹೆಣ್ಣುಮಕ್ಕಳು ಇಲ್ಲಿ ಬರ್ತಾರೋ, ನನ್ನ ದೃಷ್ಟಿ ಅವರ ಮೇಲೆ ಬಿದ್ದರೆ ಸಾಕು ಅವರು ಗರ್ಭಿಣಿಯರಾಗಲಿ ಅಂತ ಶಾಪ ಹಾಕಿಬಿಟ್ರು. ದೃಷ್ಟಿ ಬಿದ್ದರೆ ಸಾಕು ಗರ್ಭಿಣಿಯರಾಗಬೇಕು ಅಂತ ಶಾಪ ಹಾಕಿ ತಪಸ್ಸು ಮುಂದುವರಿಸಿದರು. ಎಷ್ಟೋ ಜನರಿಗೆ ಗೊತ್ತಿತ್ತು ಈ ಶಾಪ. ಹಾಗಾಗಿ ಮತ್ತೆ ಯಾವ ಹೆಣ್ಣುಮಕ್ಕಳು ಕೂಡ ಪುಲಸ್ತರ ಹತ್ತಿರ ಬರಲಿಕ್ಕೇನೆ ಧೈರ್ಯ ಮಾಡಲಿಲ್ಲ. ಎಲ್ಲಿ ಬಂದರೆ ಸಾಕು ಗರ್ಭಿಣಿಯರಾಗ್ತೇವೋ ಅಂತ ಅವರಿಗೆ ಭಯ. ಆದರೆ ತೃಣಬಿಂದುರಾಜನ ಮಗಳು, ಅವಳಿಗೆ ಈ ವಿಷಯ ಗೊತ್ತಿಲ್ಲ. ಪುಲಸ್ತರು ಶಾಪ ಹಾಕಿದ್ದು ಕರ್ಣಾಕರ್ಣಿಕವಾಗಿ ಎಷ್ಟೋ ಜನ ಹೆಣ್ಮಕ್ಳಿಗೆ ಗೊತ್ತಿತ್ತು, ಆದರೆ ತೃಣಬಿಂದುರಾಜನ ಮಗಳಿಗೆ ಮಾತ್ರ ಗೊತ್ತಿಲ್ಲ. ಅವರೇನು ಟಿ ವಿಯಲ್ಲಿ ಅನೌನ್ಸ್ ಮಾಡಿದ್ರೋ ಇಲ್ಲೋ ಗೊತ್ತಿಲ್ಲ. ಅಂತೂ ತೃಣಬಿಂದುರಾಜನ ಮಗಳಿಗೆ ಇದು ಗಮನಕ್ಕೆ ಬಂದಿದ್ದಿಲ್ಲ. ಅವಳೇನು ಇಂದ್ರ ಕಳಿಸಿ ಬಂದವಳಲ್ಲ, ಸಹಜವಾಗಿ ತೃಣಬಿಂದುರಾಜನ ಮಗಳು ಯಾಕೋ ಆ ಕಡೆ ಬಂದಳು. ಪುಲಸ್ತ ಋಷಿಗಳು ತಪಸ್ಸು ಮಾಡ್ತಿದ್ರು, ತೃಣಬಿಂದುರಾಜನ ಮಗಳು ಬಂದಾಗ ಇವಳ ಮೇಲೆ ಅವರ ದೃಷ್ಟಿ ಬಿತ್ತು, ಗರ್ಭಿಣಿ ಆಗಿಬಿಟ್ಟು. ಅವಳಿಗೆ ಗಾಬರಿ, ಇದಕ್ಕಿದ್ದಾಗೆ ಗರ್ಭಿಣಿ ಆಗಿಬಿಟ್ಟಿದ್ದಾಳೆ. ಆಮೇಲೆ ಗೊತ್ತಾಯಿತು ಪುಲಸ್ತ ಋಷಿಗಳ ಶಾಪ ಇದು ಅಂತ. ಆಗ ತೃಣಬಿಂದುರಾಜ ಬಂದು ಬೇಡ್ಕೊಂಡ, ಹೀಗಾಗಿದೆ ನನ್ನ ಮಗಳ ಪರಿಸ್ಥಿತಿ, ಅವಳಿಗೇನು ಗೊತ್ತಿದ್ದಿಲ್ಲ, ಬೇಕು ಅಂತಲೂ ಬಂದವಳಲ್ಲ, ಅಕಸ್ಮಾತ್ ಬಂದು ನಿಮ್ಮ ದೃಷ್ಟಿಗೆ ಗೋಚರಳಾದಳು, ಗರ್ಭಿಣಿಯಾಗಿಬಿಟ್ಟಿದ್ದಾಳೆ, ಏನು ಮಾಡೋದು ಅಂತ. ಇನ್ನೇನು ಮಾಡೋದು, ನಾನೇ ಕೊಟ್ಟು ಶಾಪ, ಅದು ನನಗೆ ಮುಳುವಾಯಿತು, ನಾನೇ ಮದುವೆ ಮಾಡ್ಕೊಂಬಿಡ್ತೀನಿ ಅಂತ ಮದುವೆ ಮಾಡಿಕೊಂಡ್ರು. ಇಲ್ಲದೆ ಇದ್ದರೆ ಅವಳನ್ನು ಯಾರು ಮದುವೆ ಮಾಡ್ಕೊಳ್ಬೇಕು, ಗರ್ಭಿಣಿ ಸ್ತ್ರೀಯನ್ನು ಯಾರು ಮದುವೆ ಮಾಡ್ಕೋತಾರೆ? ಅದಕ್ಕೆ ಅನಿವಾರ್ಯವಾಗಿ ಪುಲಸ್ತ ಋಷಿಗಳೇ ಮದುವೆ ಮಾಡಿಕೊಳ್ಳೋ ಪ್ರಸಂಗ ಬಂತು. ಇದರಿಂದ ಶಾಪ ಕೊಡುವಾಗಲೂ ಯೋಚನೆ ಮಾಡಿ ಕೊಡಬೇಕಾಗ್ತದೆ. ತಾವು ಕೊಟ್ಟ ಶಾಪ ತಮಗೆ ಮುಳುವಾಯಿತು, ಅಂತೂ ಮದುವೆ ಮಾಡಿಕೊಂಡ್ರು. ಈ ರೀತಿ ತೃಣಬಿಂದುರಾಜನ ಮಗಳು ಬ್ರಹ್ಮದೇವರ ಸೊಸೆ, ಪುಲಸ್ತರ ಹೆಂಡತಿಯಾದಳು. ಆ ಪುಲಸ್ತರಿಗೆ ತೃಣಬಿಂದುರಾಜನ ಮಗಳಲ್ಲಿ ವಿಶ್ರವ ಅಂತ ಒಬ್ಬ ಋಷಿಗಳು ಹುಟ್ಟಿದರು. ಹೀಗೆ ಬ್ರಹ್ಮದೇವರ ಮೊಮ್ಮಕ್ಕಳವರು. ಬ್ರಹ್ಮದೇವರ ಮಗ ಪುಲಸ್ತ, ಪುಲಸ್ತನ ಮಗನೇ ವಿಶ್ರವಸ್ ಋಷಿ. ಆ ವಿಶ್ರವನಿಗೆ ಇಬ್ಬರು ಹೆಂಡಂದರು, ಒಬ್ಬಳು ಸುಗಾತ್ರಿ, ಇನ್ನೊಬ್ಬಳು ಕೈಕಸಿ ಅಂತ ಇಬ್ಬರು ಹೆಂಡಂದರು. ಅವರಿಗೆ ಸುಗಾತ್ರಿಯಲ್ಲಿ ಹುಟ್ಟಿದಂಥವನೇ ಕುಬೇರ, ಉತ್ತರ ದಿಕ್ಪಾಲಕನಾದ, ಉತ್ತರ ದಿಕ್ಕಿಗೆ ಪಾಲಕನಾದ ಮತ್ತು ಸ್ವರ್ಗಲೋಕದ ಧನಾಧ್ಯಕ್ಷನಾದ, ಕೋಶಾಧ್ಯಕ್ಷನಾದ ಕುಬೇರ. ವಿಶ್ರವ ಋಷಿಗಳಿಗೆ ಇನ್ನೊಬ್ಬ ಹೆಂಡತಿ ಇದ್ಲು, ಕೈಕಸಿ. ಆ ಕೈಕಸಿಯಲ್ಲಿ ಹುಟ್ಟಿದ ಮಕ್ಕಳು ನಾಲ್ಕು ಜನ.
ಅವರೇ ರಾವಣ, ಕುಂಭಕರ್ಣ, ವಿಭೀಷಣ, ಶೂರ್ಪಣಖೆ ಅಂತ ನಾಲ್ಕು ಮಕ್ಕಳು. ಇದನ್ನು ದೇವತೆಗಳು ವಿಷ್ಣುವಿನ ಹತ್ರ ಈ ಚರಿತ್ರೆ ನಿವೇದನೆ ಮಾಡ್ತಾ ಇದ್ದಾರೆ. ರಾವಣ ಕುಂಭಕರ್ಣರು ಯಾರು? ಬ್ರಹ್ಮದೇವರ ಮೊಮ್ಮಕ್ಕಳು, ವಿಶ್ರವ ಋಷಿಗಳು. ವಿಶ್ರವ ಋಷಿಗಳ ಇಬ್ಬರು ಹೆಂಡಂದರಲ್ಲಿ ಹುಟ್ಟಿದವರು ಒಬ್ಬ ಕುಬೇರ, ಇನ್ನೊಂದು ಹೆಂಡತಿಯಲ್ಲಿ ಹುಟ್ಟಿದವರೇ ರಾವಣ ಕುಂಭಕರ್ಣ, ವಿಭೀಷಣ, ಶೂರ್ಪಣಖೆ. ಅವರು ಬೆಳೆದು ದೊಡ್ಡವರಾಗ್ತಾ ಬಂದರು. ವಿಶ್ರವ ಋಷಿಗಳ ಮೊದಲನೇ ಹೆಂಡತಿ ಮಗ ಕುಬೇರ ಧನಾಧ್ಯಕ್ಷನಾದ, ಉತ್ತರ ದಿಕ್ಪಾಲಕನಾದ, ಒಳ್ಳೆಯ ಸ್ಥಾನಕ್ಕೆ ಬಂದ, ಕೀರ್ತಿ ಗಳಿಸಿದ. ತನ್ನ ಸ್ವಂತ ಸಾಮರ್ಥ್ಯದಿಂದ ಆ ಕುಬೇರ ಪುಷ್ಪಕ ವಿಮಾನವನ್ನು ಸಂಪಾದನೆ ಮಾಡಿದ. ಒಂದು ವಿಮಾನ ಇಟ್ಟುಕೊಂಡಿದ್ದ ಅವನು ಓಡಾಡಲಿಕ್ಕೆ. ಎರಡನೇ ಹೆಂಡತಿ ಕೈಕಸಿ, ಅವನ ಕೈಕಸಿಯ ಮಕ್ಕಳು ರಾವಣ, ಕುಂಭಕರ್ಣ, ವಿಭೀಷಣ, ಶೂರ್ಪಣಖೆ. ಯಾವುದಕ್ಕೂ ಉಪಯೋಗ ಇಲ್ಲ ಇವರು. ಅದರಿಂದ ಸವತಿ ಮಾತ್ಸರ್ಯ ಉಂಟಾಗಿ ಕೈಕಸಿಗೆ ಬಹಳ ಸಂಕಟ ಆಗ್ತಾ ಇತ್ತು. ಆ ಮೊದಲನೇ ಹೆಂಡತಿ ಸುಗಾತ್ರಿಯ ಮಗ ಕುಬೇರ ಎಂಥ ಸ್ಥಾನದಲ್ಲಿದ್ದಾನೆ, ನನ್ನ ಮಕ್ಕಳು ಅಪ್ರಯೋಜಕರು, ರಾವಣ ಕುಂಭಕರ್ಣ ಅವನು ನಿದ್ದೆ ಹೊಡಿಲಿಕ್ಕೆ ಸರಿ ಅವನಂತೂ ಅಷ್ಟೇ, ರಾವಣ ಅವನು ಬರೇ ದುಷ್ಟ, ಏನು ಮಾಡೋದು, ಬಹಳ ವ್ಯಥೆ. ಕೊನೆಗೆ ಒಂದು ಸಲ ಮಕ್ಕಳಿಗೆ ಬೈದ್ಲಂತೆ ಕೈಕಸಿ, ರಾವಣ ಕುಂಭಕರ್ಣ ಅವರಿಗೆಲ್ಲ ಬೈದ್ಲು, ಏನು ಉಪಯೋಗ ನೀವು ಹುಟ್ಟಿ ನೋಡಿ, ನಿಮ್ಮ ಅಣ್ಣ ಕುಬೇರ, ಸುಗಾತ್ರಿ ಮಗ, ನಿಮ್ಮ ದೊಡ್ಡಮ್ಮನ ಮಗ ಕುಬೇರ ಎಂಥ ಪುಷ್ಪಕ ವಿಮಾನ ಸಂಪಾದನೆ ಮಾಡಿದ್ದಾನೆ, ನಿಮ್ಮ ಹಣೆ ಬರೋಕ್ಕೆ ಒಂದು ಸೈಕಲ್ ಗತಿ ಇಲ್ಲ, ಅವನು ಪುಷ್ಪಕ ವಿಮಾನ ಇಟ್ಟುಕೊಂಡು ಓಡಾಡ್ತಾ ಇದ್ದಾನೆ, ನಿಮ್ಮ ಯೋಗ್ಯತೆ ಎಂಥದ್ದು ಅಂತ ಒಂದಿಷ್ಟು ಬೈದ್ಲಂತೆ. ರಾವಣನಿಗೆ ಇದು ಬಹಳ ಪ್ರಚೋದಕ ಆಯಿತು. ಓ, ನಮ್ಮಮ್ಮನಿಗೆ ಪುಷ್ಪಕ ವಿಮಾನ ಬೇಕಾಗಿದೆ ಅಂತ ಅಂದ್ಕೊಂಡು, ಇವತ್ತು ತಿಳ್ಕೊಂಡದ್ದೇ ತಪ್ಪು, ಅದಕ್ಕೇನಂತೆ ಅಂತ ಹೇಳಿ ರಾವಣ ತಪಸ್ಸಿಗೆ ಹೋದ. ನಾನು ನಿಂಗೆ ಒಂದು ಸ್ಥಾನಮಾನ ತರ್ತೇನೆ ಅಂತ ತಪಸ್ಸಿಗೆ ಹೋದ. ಬ್ರಹ್ಮದೇವರ ತಪಸ್ಸು ಮಾಡಿ ಅವಧ್ಯನಾಗಿ ಸಾವು ಗೆದ್ದು, ಯಾರಿಂದಲೂ ಸಾಯಬಾರ್ದು, ಸಾವು ಗೆದ್ದು ಮೊದಲು ಕುಬೇರನ ಮೇಲೆ ದಂಡೆತ್ತಿ ಹೋಗಿ ಆ ಪುಷ್ಪಕ ವಿಮಾನ ತಂದು ಅವರಮ್ಮನ ಕೂಡಿಸಿಬಿಡ್ಬೇಕಾದ್ರು, ಇದು ಅವನ ಆಸೆ. ಇಂಥ ಪ್ರಚೋದನೆ ಆಯಿತು. ರಾವಣ ತಪಸ್ಸಿಗೆ ಹೋದ, ಬ್ರಹ್ಮದೇವರು ತಪಸ್ಸು ಮಾಡಿದ, 1,000 ವರ್ಷ ತಪಸ್ಸು ಮಾಡಿದ, ಬ್ರಹ್ಮದೇವರು ಒಲಿಲಿಲ್ಲ. ಅವನಿಗೆ 10 ತಲೆ ಇತ್ತು ಹುಟ್ಟುವಾಗಲೇ, 10 ತಲೆ. 1,000 ವರ್ಷ ತಪಸ್ಸು ಮಾಡಿದರೂ ಬ್ರಹ್ಮದೇವರು ಒಲಿಯಲಿಲ್ಲ. ಆಗ ಅವನಿಗೆ ಯೋಚನೆ ಆಯಿತು, ನಾನೇನಾದರೂ ತ್ಯಾಗ ಮಾಡಿದರೆ ಬ್ರಹ್ಮದೇವರು ಒಲಿತಾರೆ, 1,000 ವರ್ಷ ಆದರೂ ಒಲಿಯಲಿಲ್ಲ, 1 ತಲೆಯನ್ನೇ ಕತ್ತರಿಸಿ ಬ್ರಹ್ಮದೇವರ ಪಾದಕ್ಕೆ ಅರ್ಪಣೆ ಮಾಡ್ತೇನೆ, ಅವರು ನನಗೆ 1 ವರ ಕೊಡಬೇಕು ಅಂತ 1 ತಲೆ ಕಡ್ದ, ಬ್ರಹ್ಮದೇವರ ಪಾದಕ್ಕೆ ಅರ್ಪಣೆ ಮಾಡಿದ. ಇದೇ ಪುಷ್ಪ, ಶಿರಃ ಪುಷ್ಪಂ ಸಮರ್ಪಯಾಮಿ ಅಂತ, ನನ್ನ ತಲೆಯನ್ನೇ ಪುಷ್ಪದಂತೆ ನಿಮಗೆ ಅರ್ಪಣೆ ಮಾಡ್ತೇನೆ ಅಂತ ಮಾಡಿಬಿಟ್ಟ. ಬ್ರಹ್ಮದೇವರೇನು ಒಲಿಯಲಿಲ್ಲ. 1,000 ವರ್ಷ ತಪಸ್ಸು ಮಾಡಿದ, 2ನೇ ತಲೆ ಕಡ್ದ, ಇದನ್ನು ಒಂದು ಹೂವು ಸಮರ್ಪಣೆ ಮಾಡ್ತೇನೆ ಅಂತ ಮಾಡಿದ, ಬ್ರಹ್ಮದೇವರು ಒಲಿಯಲಿಲ್ಲ. ಅವರು ಮಹಾಬುದ್ಧಿವಂತರು, 2 ತಲೆ ಕಡ್ಕೊಳ್ಳಿ ಅವನು ಅಂತ ಬಿಟ್ಟಿದ್ದರು ಅಷ್ಟೇ. ಮತ್ತೆ 3,000 ವರ್ಷ ಆಯಿತು, ಬ್ರಹ್ಮದೇವರು ಬರಲಿಲ್ಲ, 3ನೇ ತಲೆ ಕಡ್ಕೊಂಡ. 1,000 ವರ್ಷ ಆಯಿತು, 4ನೇ ತಲೆ ಹೋಯಿತು. ಹೀಗೆ 9,000 ವರ್ಷ ತಪಸ್ಸು ಮಾಡಿ 9 ತಲೆಯನ್ನು ಕೂಡ ಬ್ರಹ್ಮದೇವರಿಗೆ ಅರ್ಪಣೆ ಮಾಡಿದ. 1,000 ವರ್ಷ ತಪಸ್ಸು ಮಾಡಿ ಕೊನೆಗುಳಿದ 1 ತಲೆಯನ್ನು ಅರ್ಪಣೆ ಮಾಡಿಬಿಡಬೇಕು ಅಂತ ಹೊರಟಿದ್ದ. ಅಷ್ಟೊತ್ತಿಗೆ ಬ್ರಹ್ಮದೇವರಿಗೆ ಕರುಣೆ ಬಂತು, ದೈವ ಇಚ್ಛೆ, ಎಲ್ಲ ಭಗವತ್ ಸಂಕಲ್ಪ. ಬ್ರಹ್ಮದೇವರು ಬಂದರು, ಸಾಕು 9ನೇ ಪುಷ್ಪ ಸಾಕು, ಅದನ್ನು ಕಡ್ಕೋಬೇಡ ಅಂತಂದು, ನಿನಗೆ ವರ ಕೊಡ್ತೇನೆ, ನಾನು ನಿನಗೆ ವರ ಕೊಡ್ತೇನೆ, ಇರೋ 1 ತಲೆನೂ ಕಡ್ಕೊಂಬಿಡಬೇಡ, 10ರಲ್ಲಿ 9 ಆಗಲೇ ಕಡ್ದು ಸಮರ್ಪಣೆ ಮಾಡಿದ್ದಿ, ಇದೊಂದು ಉಳಿಲಿ ನಿಂಗೆ ಅಂದರು. ನಿಂಗೆ ನಾನು ಏನು ಬೇಕೋ ಬೇರೆ ವರ ಕೊಡ್ತೇನೆ, ತಲೆ ಕಡ್ಕೋಬೇಡ, ಏನು ವರ ಬೇಕು ಹೇಳು. ರಾವಣ ಕೇಳಿದ, ನೀವು ಪ್ರಸನ್ನರಾಗಿ ವರ ಕೊಡೋದಾದರೆ ಮೊದಲು ನಿಮಗೆ ಅರ್ಪಣೆ ಮಾಡಿದ 9 ತಲೆ ವಾಪಸ್ ಕೊಡ್ರಿ ಅಂತ ಕೇಳಿದೆ. ಎಂಥ ವರ ಇವನ ಯೋಗ್ಯತೆ ನೋಡಿ, ಹೇಗಿದೆ ದತ್ತಾಪಹಾರ ಅನ್ನೋದು, ಇದಕ್ಕೆ ಕೊಟ್ಟದ್ದನ್ನು ವಾಪಸ್ ಇಸ್ಕೊಂಡ್ಬಿಟ್ಟ. 9 ತಲೆ ಕೊಡ್ರಿ ಅಂತ ಬ್ರಹ್ಮದೇವರು ಹಾಳಾಗಿ ಹೋಗು ಅಂತ ಕೊಟ್ಟರು. 10 ತಲೆ ಮತ್ತೆ ಬಂತು, ವರ ಕೊಡ್ರಿ ಕೊಡ್ತೇನೆ ಅಂತ ಬಂದಾಗ ಇದನ್ನು ವರ ಕೇಳೋದೆ. ಇದೇ ರಾವಣನ ಪ್ರಕೃತಿ, ರಾವಣನ ಸಂಸ್ಕೃತಿ ಅಂದರೆ ಇದು, ಕೊಡೋದು, ಅರ್ಪಣೆ ಮಾಡೋದು, ಅದನ್ನು ಮತ್ತೆ ವಾಪಸ್ ಇಸ್ಕೊಡೋದು. ಹೀಗೆ 10 ತಲೆಯನ್ನು ಮತ್ತೆ ಪಡ್ಕೊಂಡ. ಮತ್ತೊಂದು ವರ ಕೇಳಿದ,
ನನಗೆ ನರರನ್ನು ಬಿಟ್ಟು ಯಾವ ಅಸುರರಿಂದಲೂ ವಧೆ ಬರಬಾರ್ದು, ಯಾವ ರಾಕ್ಷಸರು ನನ್ನನ್ನು ಕೊಂದಿರಬಾರ್ದು, ಯಾವ ದೇವತೆಗಳು ನನ್ನನ್ನು ಕೊಂದಿರಬಾರ್ದು, ಅವಧ್ಯನಾಗಬೇಕು ಅಂತ ವರ ಕೇಳಿದ. ಆಗಲಿ ಅಂತ ಕೊಟ್ಟರು ಬ್ರಹ್ಮದೇವರು. ಆದರೆ ಆ ರಾವಣ ಇಲ್ಲೇ ಎಡವಿ ಬಿದ್ದನು. ರಾಕ್ಷಸರಿಂದ ವಧೆ ಬರಬಾರ್ದು, ದೇವತೆಗಳಿಂದ ವಧೆ ಬರಬಾರ್ದು ಅಂತ ಕೇಳಿದ. ನರರಿಂದ ಬರಬಾರ್ದು, ಅನರ್ಯರಿಂದ ಬರಬಾರ್ದು ಅಂತ ಕೇಳಲಿಲ್ಲ. ಯಾಕೆ ಅಂದರೆ ಕೇಳಿದರೆ ಅವಮಾನ ಅಂತ. ನರರು ನನ್ನನ್ನು ಏನು ಮಾಡಿ, ಯಾರು ನರ ಮನುಷ್ಯರು ನನ್ನನ್ನು ಏನು ಮಾಡ್ತಾರೆ, ಅವರಿಂದ ನಾನು ಸಾವು ಗೆಲ್ಲಲಿಕ್ಕೆ ವರ ಕೇಳಬೇಕಾ ಬ್ರಹ್ಮದೇವರ ಹತ್ರ? ನರರಿಗೆ ಒಂದು ಬೆಲೆ ಕೊಟ್ಟ ಹಾಗಾಗ್ತದೆ, ಆದ್ದರಿಂದ ಅವರಿಂದ ಸಾಯಬಾರ್ದು ಅಂತ ವರ ಪಡಿಬಾರ್ದು. ದೇವತೆಗಳು ರಾಕ್ಷಸರಿಂದ ಸಾಯಬಾರ್ದು ಅಂತ ಅಷ್ಟೇ ವರ ಕೇಳಿದ. ಬ್ರಹ್ಮದೇವರು ಅಂದರು, ಹಾಗಾದ್ರೆ ನರರಿಂದ ಸಾಯ್ತಾನೆ ಇವನು ಅಂತ ಯೋಚನೆ ಮಾಡಿ ಅದು ಆಗಲಿ ಅಂತ ವರ ಕೊಟ್ಟು ಇಷ್ಟು ಹತ್ತು ತಲೆಯನ್ನು ವಾಪಸ್ ಪಡ್ಕೊಂಡು ರಾಕ್ಷಸರಿಂದ ದೇವತೆಗಳಿಂದ ಸಾಯಬಾರದು ಅನ್ನೋ ವರವನ್ನೂ ಸ್ವೀಕಾರ ಮಾಡಿ ಆಮೇಲೆ ರಾವಣ ಕುಬೇರನ ಹತ್ರ ದಿಗ್ವಿಜಯಕ್ಕೆ ಹೋದ. ಹೋಗಿ ಕುಬೇರನ ಜೊತೆ ಯುದ್ಧ ಮಾಡಿ ಮುದೂಲು ಮಾಡಿದ್ದು ಅವನ ಪುಷ್ಪಕ ವಿಮಾನ ಕಸ್ಕೊಂಡ. ಅದನ್ನು ತಗೊಂಡು ಬಂದು ಅವರಮ್ಮನ ಕೂಡಿಸ್ಕೊಂಡು ಒಂದು ರೌಂಡ್ ಹೋಗಿ ಬಂದುಬಿಟ್ಟು ಸಮಾಧಾನ ಆಯಿತು. ಅಲ್ಲಿಗೆ ತಾಯಿಗೆ ಅದೇ ಬೇಕಾಗಿತ್ತು, ಪುಷ್ಪಕ ವಿಮಾನ. ಅವನಿಗೆ ಸುಗಾತ್ರಿ ಮಗನಿಗೆ ಪುಷ್ಪಕ ವಿಮಾನ ಇದೆ, ತನ್ನ ಮಗನಿಗೆ ಇಲ್ಲ ಅಂತ ಅಂದ್ಕೊಳ್ತಿದ್ಲು. ಈ ರೀತಿ ಪುಷ್ಪಕ ವಿಮಾನ ಕದ್ದುಕೊಂಡು ಬಂದ. ಕುಬೇರನನ್ನಂತೂ ಗೆದ್ದ. ಆಮೇಲೆ ರುದ್ರದೇವರನ್ನು ಗೆಲ್ಲಬೇಕು ಅಂತ ಮನಸ್ಸಾಯಿತು. ಎಲ್ಲೆಲ್ಲಿ ಏನೇನು ಅಪರೂಪ ವಸ್ತುಗಳಿದೆ ಅದೆಲ್ಲ ತನ್ನದು ಮಾಡ್ಕೋಬೇಕು ಅಂತ. ಯಾವ ವಸ್ತುವಿನ ಮೇಲೆ ದೃಷ್ಟಿ ಬಿತ್ತು, ಅದು ಚೆನ್ನಾಗಿ ಅಂತ ಕಾಣಿಸ್ತು, ಅದೆಲ್ಲ ತನ್ನ ಹತ್ರ ಇರಬೇಕು. ಇದು ರಾವಣನ ಸ್ವಭಾವ. ಪುಷ್ಪಕ ವಿಮಾನ ಅದ್ಭುತವಾದದ್ದು. ಅದ್ಭುತ ಅಂದರೆ ಭಾರಿ ಅದ್ಭುತ. ಅದು ಎಷ್ಟು ಜನ ಕೂತರೂ ಕೂಡ ಒಂದು ಸೀಟ್ ಖಾಲಿ ಇರ್ತಿತ್ತಂತೆ, ಅಂಥ ವಿಚಿತ್ರ ವಿಮಾನ ಅದು. ಇನ್ನು ಹತ್ತು ಜನ ಬಂದರೆ ಹತ್ತು ಜನರು ಕೂತರು ಇನ್ನೊಂದು ಸೀಟ್ ಖಾಲಿ. ಯಾರಾದರೂ ಬುಕ್ ಮಾಡಲಿಕ್ಕೆ ಒಂದು ಸೀಟ್ ಬೇಕಿದ್ದ ಬನ್ನಿ ಅಂತಿತ್ತು, ಧಾರಾಳ ಬರಬಹುದು ಅಂಥ ವಿಮಾನ. ಅದೇ ರೀತಿ ಕೈಲಾಸ ಪರ್ವತ, ಬೆಳ್ಳಿ ಪರ್ವತ, ಬೆಳ್ಳಿಯ ಪರ್ವತ ಅದು, ಬೆಳ್ಳಿಯ ಬೆಟ್ಟ ರುದ್ರದೇವರದ್ದು. ಅದ್ರ ಮೇಲೆ ದೃಷ್ಟಿ ಬಿತ್ತು, ಅದನ್ನು ಕಿತ್ತು ತಂದು ಲಂಕೆಯಲ್ಲಿ ಇಟ್ಟುಕೊಳ್ಬೇಕು ಅಂತ ಆಸೆ ಹುಟ್ಟಿತು. ಕೈಲಾಸ ಕಿತ್ತು ಬಿಡ್ತೇನೆ ಅಂತ ಹೊರಟ. ಅವನಿಗೆ ಹತ್ತು ತಲೆ ಇಪ್ಪತ್ತು ಕೈ ಇತ್ತು. ಇಪ್ಪತ್ತು ಕೈಗಳನ್ನು ಕೈಲಾಸದ ಅಡಿಗೆ ಹಾಕಿ ಅದನ್ನು ಎತ್ತಿಗೆ ಲಂಕೆಗೆ ತರಬೇಕು ಅಂತ ಹೊರಟ. ಸ್ವಲ್ಪ ಅಲ್ಲಾಡಿತು ಮಾತ್ರ ಕೈಲಾಸ, ಅಲ್ಲಾಡಿಸಿದ, ಕೈಲಾಸವನ್ನೇ ಅಲ್ಲಾಡಿಸಿಬಿಟ್ಟ. ಪಾರ್ವತೀದೇವಿ ಗಾಬರಿ ಆಯಿತು, ಭೂಕಂಪ ಆಗ್ತಾ ಇದೆಯೇನೋ ಅಂತ. ಗಟ್ಟಿ ರುದ್ರದೇವರನ್ನ ಆಲಿಂಗನ ಮಾಡಿಕೊಂಡ್ಲಂತೆ. ಒಂದು ರೀತಿ ರಾವಣ ಒಳ್ಳೆಯದೇ ಮಾಡಿದ, ಯಾಕೆಂದರೆ ಪಾರ್ವತೀದೇವಿ ದೃಢವಾಗಿ ಆಲಿಂಗನ ಮಾಡ್ಕೊಂಡ್ಬಿಟ್ಲು. ಎಲ್ಲಿ ಭೂಕಂಪ ಆಗ್ತದೋ ಬೀಳ್ತೇನೋ ಅಂತ ಗಟ್ಟಿ ಹಿಡ್ಕೊಂಡ್ಲು. ರುದ್ರದೇವರಿಗೆ ಸ್ವಲ್ಪ ಸಂತೋಷವೂ ಆಯಿತು. ಆದರೆ ಯಾಕೆ ಅಲ್ಲಾಡ್ತಾ ಇದೆ ಪರ್ವತ ಅಂತ ಯೋಚನೆ ಮಾಡಿ, ಯಾರೋ ಇದನ್ನು ಎತ್ತುವ ವಿಚಾರ ಮಾಡ್ತಿದ್ದಾರೆ ಅಂತ ಗಟ್ಟಿ ಊರಿಬಿಟ್ರಂತೆ ಪಾದ. ಕೈಲಾಸದಲ್ಲಿ ಗಟ್ಟಿ ಪಾದ ಊರಿ ನಿಂತುಬಿಟ್ರು. ಇಪ್ಪತ್ತು ಕೈ ಕೆಳಗಡೆ, ಪಾದ ಗಟ್ಟಿ ಊರಿದ್ದಾರೆ ರುದ್ರದೇವರು. ಆ ಕೈ ಹೊರಗೆ ಬರಲಿ, ಸಿಗಾಕೊಂಡ್ಬಿಡ್ತು ಪರ್ವತದ ಕೆಳಗಡೆ. ಆವಾಗ ಹಳ್ಳಿಗೆ ಶುರು ಮಾಡಿದ್ದಂತೆ. ಅತ್ತ 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 ಎಷ್ಟತ್ತರೂ ರುದ್ರದೇವರು ಲೂಸ್ ಮಾಡಲಿಲ್ಲ, ಕಾಲನ್ನು ಸಡ್ಲುಗೊಳಿಸಲಿಲ್ಲ. ಕೈ ಸಿಗಾಕೊಂಡ್ಬಿಡ್ತು. ಏನು ಹಾಕಿ, ಊಟ ಇಲ್ಲ ತಿಂಡಿ ಇಲ್ಲ, ಬರೇ ಕೈ ಸಿಗಾಕೊಂಡಿದೆ, ಸಾಯಬೇಕು ಅಂಥ ಪ್ರಸಂಗ ತಂದಿಟ್ಟರು ರುದ್ರದೇವರು. ಆ ರೀತಿ ಬಹು ವರ್ಷಗಳ ಕಾಲ ಆತ್ನಂತೆ. ಅದಕ್ಕೆ ಅವನಿಗೆ ರಾವಣ ಅಂತ ಹೆಸರಾಯಿತು. ಅವರ ಅಪ್ಪ ಅಮ್ಮ ಏನು ಹೆಸರಿಟ್ಟಿದ್ರು, ರಾವಣ ಅನ್ನೋ ಶಬ್ದಕ್ಕೆ ಸಂಸ್ಕೃತದಲ್ಲಿ ಅರ್ಥ ಏನು ಅಂದರೆ ರೌತೀತಿ ರಾವಣ, ಯಾರು ಅಳುತ್ತಾರೋ ಅವರು ರಾವಣರು ಅಂತ. ಅತ್ತವರೆಲ್ಲ ರಾವಣರಲ್ಲ, ಮತ್ತೆ ಇವನತ್ತಂಗತ್ತರೆ ರಾವಣರೇ. ಇವನು ನೂರಾರು ವರ್ಷಗಳ ಕಾಲ ಅತ್ತ, ಆಮೇಲೆ ಇನ್ನೊಬ್ಬರನ್ನು ಅಳಿಸಿದ. ರಾವಯತೀತಿ ರಾವಣ, ತಾನೂ ಅತ್ತ ಇನ್ನೊಬ್ಬರನ್ನು ಅಳಿಸಿದ, ಅದಕ್ಕೆ ರಾವಣ ಅಂತ ಅವನಿಗೆ ಹೆಸರು ಬಂತು. ಆಮೇಲೆ ರುದ್ರದೇವರು ಕರುಣೆ ತೋರಿ ಅವನನ್ನು ಬಿಟ್ರಂತೆ. ಆಮೇಲೆ ರಾವಣ ರುದ್ರದೇವರು ಶಿಷ್ಯನಾಗಿಬಿಟ್ಟ. ಅವರನ್ನೇ ಗುರುಗಳು ಅಂತೂ ಭಾವಿಸಿದ, ದೇವತೆಗಳು ಅಂತೂ ಭಾವಿಸಿದ್ದ. ರುದ್ರದೇವರ ಭಕ್ತನಾದ ರಾವಣ ಇವರ ತಂಟೆಗೆ ಹೋಗಬಾರ್ದು ಅಂತ ಅನಿಸ್ತು. ಹೀಗೆ ಕುಬೇರನನ್ನು ಗೆದ್ದ, ರುದ್ರದೇವರನ್ನು ಗೆಲ್ಲಕ್ಕೆ ಹೋಗಿ ಇಷ್ಟು ಪರಿಸ್ಥಿತಿ ಅನುಭವಿಸಿದ. ಆಮೇಲೆ ವೇದವತಿ ಅಂತ ಒಬ್ಬಳಿದ್ಲು, ಲಕ್ಷ್ಮೀದೇವಿಯ ಒಂದು ರೂಪನೇ ವೇದವತಿ ಅಂತ. ಆ ವೇದವತಿ ಬಹಳ ಸುಂದರಿ, ಲಕ್ಷ್ಮೀ ರೂಪ ಆದ್ದರಿಂದ ಬಹಳ ಸುಂದರಿ. ಅವಳನ್ನು ಬಲಾತ್ಕಾರ ಮಾಡಿ ಲಂಕೆಗೆ ತರಬೇಕು ಅಂತ ಆಗಲೇ ಹೇಳಿದ್ನಲ್ಲ, ಯಾವುದ್ಯಾವುದು ಸುಂದರ ವಸ್ತು ಇದೆಯೋ ಅದೆಲ್ಲ ತನ್ನ ಊರಿನಲ್ಲಿರಬೇಕು.
ವೇದವತಿ ಅಷ್ಟು ಸುಂದರಿ, ಅವಳನ್ನು ತಂದು ತನ್ನ ಅರಮನೆಯಲ್ಲಿ ಇಟ್ಕೊಳ್ಬೇಕು ಅಂತ ವೇದವತಿ ತಪಸ್ಸು ಮಾಡ್ತಾ ಇದ್ದಾಗ ಅವಳ ತಲೆ ಮುಡಿಗೆ ಕೈ ಹಾಕಿ ಆ ಕೂದಲು ಹಿಡಿದು ಎಳ್ಕೊಂಡು ಬರಬೇಕು ಅಂತ ಕೈ ಹಾಕಿ ಎಳ್ಕೊಂಡು ಬರ್ತಾ ಇದ್ದಂತೆ. ಆಗ ವೇದವತಿ ದೇವಿ ತನ್ನ ಕೈಯನ್ನೇ ಖಡ್ಗದಂತೆ ಮಾಡಿ, ಕೈ ಖಡ್ಗ ಆಯ್ತಂತೆ, ಆ ರಾವಣ ಹಿಡಿದಿದ್ದ ಅದನ್ನು ಕತ್ತರಿಸ್ಕೊಂಡ್ಬಿಟ್ಲಂತೆ ತನ್ನ ಜಡೆಯನ್ನು. ಅವನ ಕೈಯಲ್ಲಿ ಬರೀ ಜಡೆ ಉಳಿತು, ವೇದವತಿ ಓಡೋಗ್ಬಿಟ್ಟು. ಅವತ್ತಿನಿಂದ ಜಡೆ ಕತ್ತರಿಸ್ಕೊಳ್ಳಿಕ್ಕೆ ಶುರುವಾಯಿತು ವೇದವತಿಯಿಂದಾಗಿ. ಹೀಗೆ ವೇದವತಿ ಕತ್ತರಿಸ್ಕೊಂಡು ಓಡುವಾಗ ಶಾಪ ಹಾಕಿದ್ಲಂತೆ, ನನ್ನ ತಲೆಮುಡಿಗೆ ಕೈ ಹಾಕಿ ನೀನು ಈ ರೀತಿ ಮಾಡಿದ್ದರಿಂದ ಇನ್ನು ಯಾವುದಾದರೂ ನಾನೇ ಇನ್ನೊಂದು ಜನ್ಮ ಎತ್ತಿ ಬಂದು ನಿನ್ನ ವಧೆಗೆ ಕಾರಣ ಆಗ್ತೇನೆ ಅಂತ ಶಾಪ ಹಾಕಿದ್ಲಂತೆ. ನಿನ್ನ ಸಾವಿಗೆ ನಾನೇ ಕಾರಣ ಆಗ್ತೇನೆ ಅಂತ. ಅದೇ ವೇದವತಿ ದೇವಿ ಭೂಮಿಯ ಅಡಿಯಲ್ಲಿ ಸೇರಿಕೊಂಡು ಪದ್ಮಗರ್ಭದಿಂದ ಜನಕ ಮಹಾರಾಜ ಭೂಮಿಯನ್ನು ಅಗಿಯುವಾಗ ಅಲ್ಲಿ ಒಂದು ಪದ್ಮ ದೊರೆತು, ಆ ಪದ್ಮದಿಂದ ಸಿಕ್ಕು ಅವಳೇ ಮುಂದೆ ಸೀತಾ ಅಂತ ನಾಮಕರಣವನ್ನು ಹೊಂದಿ ರಾವಣನ ವಧೆಗೆ ಕಾರಣ ಅದು. ಹೀಗೆ ವೇದವತಿಯೇ ಮತ್ತು ಸೀತೆಯಾಗಿ ಹುಟ್ಟಿ ರಾವಣನ ಸಾವಿಗೆ ಕಾರಣ ಆಗ್ತಾಳೆ. ಇಂಥ ಶಾಪನೂ ಬಂತು ರಾವಣನಿಗೆ. ಇದೆಲ್ಲ ದೇವತೆಗಳು ಪರಮಾತ್ಮನ ಹತ್ರ ರಾವಣನ ಪ್ರವೃತ್ತಿಯನ್ನು ಹೇಳ್ತಾ ಇದ್ದಾರೆ. ಆಮೇಲೆ ರಾವಣ ಇಷ್ಟಾದರೂ ಬಿಡಲಿಲ್ಲ. ಮರುತ್ತ ಚಕ್ರವರ್ತಿ ಅಂತ ಒಬ್ಬ ಇದ್ದ, ಅವನ ಯಜ್ಞಕ್ಕೆ ಹೋದ. ಮರುತ್ತ ಅಂತ ಭಾರಿ ಪ್ರಸಿದ್ಧ ಯಜ್ಞ ಮಾಡಿದವನು. ಮಂಗಳಾರತಿ ಆದಮೇಲೆ ಹೇಳ್ತಾರೆ, ಮರುತ್ತಸ್ಯಾವಸನ್ಗೃಹೇ ಆವೀಕ್ಷಿತಸ್ಯ ಕಾಮಪ್ರೇರ್ ವಿಶ್ವೇ ದೇವಾ ಸಭಾಸದ ಇತಿ ಅಂತ. ಅವನೊಬ್ಬ ರಾಜ, ದೇವತೆಗಳು ಮರುತ್ತ ಚಕ್ರವರ್ತಿ ಯಾಗಕ್ಕೆ ಮೂರ್ತಿಮತ್ತಾಗಿ ಬರ್ತಿದ್ದರಂತೆ. ದೇವತೆಗಳೇ ಬರ್ತಿದ್ದರಂತೆ. ಅಂಥ ಯಜ್ಞ ಮರುತ್ತ ಚಕ್ರವರ್ತಿ. ಆ ಯಜ್ಞಕ್ಕೆ ಹೋದ. ಅಲ್ಲಿ ದೇವತೆಗಳೆಲ್ಲ ಅಲ್ಲಿದ್ದರು. ಅವ್ರಿಗೆ ಗೊತ್ತಾಯಿತು ರಾವಣ ಬರ್ತಾ ಇದ್ದಾನೆ ಅಂತ ಯಾರೋ ಸುದ್ದಿ ಹೇಳಿದರು. ಆಗ ಆ ದೇವತೆಗಳೆಲ್ಲ ಒಬ್ಬೊಬ್ಬ ದೇವತೆ ಒಂದೊಂದು ರೂಪ ಧರಿಸಿ ರಾವಣನ ಎದುರುಗಡೆಯಿಂದಲೇ ಓಡೋಗ್ಬಿಟ್ರಂತೆ. ಅಷ್ಟು ಭಯ ದೇವತೆಗಳಿಗೆ, ಅಷ್ಟು ಭಯ ಉಂಟು ಮಾಡಿದ್ದ. ಅದರಲ್ಲಿ ಯಮದೇವರೇ ರಾವಣನಿಗೆ ಹೆದರಿ ಕಾಗೆ ರೂಪ ಧರಿಸಿ, ಇವನು ರಾವಣ ಬರ್ತಾ ಇರುವಾಗ ಯಜ್ಞ ಮಂಟಪಕ್ಕೆ ಬರ್ತಾ ಇರುವಾಗ ಅವನ ತಲೆ ಮೇಲಿಂದಲೇ ಹಾರಿ ಹೋಗಿಬಿಟ್ರಂತೆ ಯಮದೇವರು ಕಾಗೆಯಾಗಿ. ಹೀಗೆ ಯಮದೇವರು ಕಾಗೆ ಆದರು ಒಂದು ಸಲ ರಾವಣನ ಭಯದಿಂದ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗಬೇಕು ಅಂತ. ಯಮದೇವರ ರೂಪದಿಂದಲೇ ಇದ್ದರೆ ರಾವಣ ಯುದ್ಧಕ್ಕೆ ಬರ್ತಿದ್ದ, ಅದಕ್ಕೆ ಭಯಪಟ್ಟು ಕಾಗೆಯಾಗಿ ಹೋದರು. ವರುಣದೇವರು ಹಂಸವಾಗಿ ಹೋದರು, ಒಂದು ಹಂಸ ಪಕ್ಷಿಯಾಗಿ ರಾವಣನ ಕೈಯಿಂದ ತಪ್ಪಿಸ್ಕೊಂಡು ಹೋದರು. ಯಾವುದೋ ಹಂಸ ಹೋಯಿತು ಅಂತ ತಿಳ್ಕೊಂಡ ರಾವಣ ಅಷ್ಟೇ. ಕುಬೇರ ಒಂದು ಸಲ ಸೋತಿದ್ದ. ಮರುತ ಚಕ್ರವರ್ತಿಯ ಯಜ್ಞಕ್ಕೆ ಕುಬೇರನೂ ಬಂದಿದ್ದ, ಎಲ್ಲ ದೇವತೆಗಳು ಬಂದಿದ್ದರೂ ಕುಬೇರನೂ ಇದ್ದ. ರಾವಣ ಬಂದಾಗ ಕುಬೇರ ಹೆದರಿ ಹೆಂಟೆಗೊದ್ದ ಅಂತಾರಲ್ಲ, ಆ ಹೆಂಟೆಗೊದ್ದ ಓತಿ ಕಾಟ ಅಂತಲೂ ಅಂತಾರೆ ಅದಕ್ಕೆ, ಆ ರೂಪ ಧರಿಸಿ ಅವನು ಓಡೋದ್ನಂತ ಯಾವುದೋ ಮರದ ಮೇಲೆ ಕುಬೇರ. ಇಂದ್ರದೇವರಿದ್ದರು, ಅವರು ನವಿಲಾಗಿ ಹಾರಿ ಹೋದ್ರಂತ, ನವಿಲಾಗಿ ಓಡಿ ಹೋದರು ಇಂದ್ರದೇವರು. ಆಮೇಲೆ ದೇವತೆಗಳೆಲ್ಲ ಹೋದ ಮೇಲೆ ರಾವಣ ಅಲ್ಲಿ ಹೋದ, ದೇವತೆಗಳೆಲ್ಲ ಎಲ್ಲಿ ಅಂತ ಕೇಳಿದ. ಈಗ ತಾನೇ ಹೋದ್ರಲ್ಲ ಎಲ್ಲರೂ ಅಂತ ಅಂದರು. ಆದರೆ ಅವರು ದೇವತೆಗಳೆಲ್ಲ ವೇಷಾಂತರದಿಂದ ಹೋಗಿದ್ದರು, ಯಾರೂ ಸಿಗಲೇ ಇಲ್ಲ. ಕೊನೆಗೆ ಮರುತ್ತನನ್ನೇ ಕರೆದ, ನೀನೇ ಬಾ ಯುದ್ಧಕ್ಕೆ ಅಂತ ಕರೆದ. ಮರುತ್ತನಿಗೂ ರಾವಣನಿಗೂ ಯುದ್ಧ ನಡೀತು. ಮರುತ್ತ ರಾಜ ಸೋತು ಹೋದ, ಸುಮ್ಮನಾಗಿಬಿಟ್ಟ, ಯುದ್ಧ ಮಾಡದೆ ಸೋತು ಅವನು ಒಳಗೆ ಹೋಗಿಬಿಟ್ಟ. ಆಮೇಲೆ ರಾವಣ ಸುರಥ ಅಂತ ಒಬ್ಬ ರಾಜ, ಗಾಧಿ ಮಹಾರಾಜ, ಗಯ ಅನ್ನುವಂಥ ಒಬ್ಬ ರಾಜ, ಅವ್ರ ಹತ್ರೆಲ್ಲ ಹೋಗಿ ಎಲ್ಲರನ್ನೂ ಸೋಲಿಸಿದ. ಅನರಣ್ಯ ಅಂತ ಒಬ್ಬ ರಾಜ, ಅವನ ಹತ್ರ ಹೋಗಿ ಯುದ್ಧಕ್ಕೆ ಕರೆದು ಅವನ ಜೊತೆ ಯುದ್ಧ ಮಾಡ್ತಾ ಅನರಣ್ಯನನ್ನು ಸಾಯುವ ಹಾಗೆ ಬಡದಂತೆ. ಅನರಣ್ಯ ಬಿದ್ದು ಸಾಯುವಾಗ ರಾವಣನಿಗೆ ಒಂದು ಶಾಪ ಹಾಕಿದ, ನನ್ನನ್ನು ನೀನು ಇಂಥ ಕಠೋರ ಪರಿಸ್ಥಿತಿಗೆ ತಂದದ್ರಿಂದ ನನ್ನ ವಂಶದಲ್ಲೇ ಮುಂದೆ ಒಬ್ಬ ರಾಮ ಅಂತ ಹುಟ್ಟುತ್ತಾನೆ, ಆ ರಾಮ ನಿನ್ನನ್ನು ಕೊಲ್ತಾನೆ ಅಂತ ಅನರಣ್ಯನ ಶಾಪನೂ ಬಂತು. ಆಮೇಲೆ ಯಮದೇವರು ಸಿಕ್ಕರಂತೆ. ಯಮದೇವ್ರ ಹತ್ರ ಹೋದಾಗ ಯಮ ಅವನು ಸಾಯಲಿಲ್ಲ, ಆದರೆ ಕಾಲದಂಡ ಅಂತಿದೆ ಯಮನ ಹತ್ರ, ಕಾಲದಂಡ ಪ್ರಯೋಗ ಮಾಡಿದರೆ ರಾವಣ ಸಾಯ್ತಿದ್ದ. ಆದರೆ ವರ ಇತ್ತು ಇವನಿಗೆ, ದೇವತೆಗಳಿಂದ ಸಾಯಬಾರದು ಅನ್ನೋ ವರ ಇತ್ತು. ಕಾಲದಂಡ ಪ್ರಯೋಗ ಮಾಡಿದರೆ ವರ ಇದ್ದದರಿಂದ ಸಾಯೋದಿಲ್ಲ, ಕಾಲದಂಡ ವ್ಯರ್ಥ ಅಂತ ಆಗ್ತದೆ.
ಅದಕ್ಕೆ ಬ್ರಹ್ಮದೇವರೇ ಬಂದು ಯಮನಿಗೆ ಹೇಳಿದ್ರಂತೆ, ನಾನೇ ವರ ಕೊಟ್ಟಿದ್ದೀನಿ, ನಿನ್ನ ಕಾಲದಂಡ ವ್ಯರ್ಥ ಆಗೋದು ಬೇಡ, ಸಾಕು ಮಾಡಿಬಿಡು ಯುದ್ಧವನ್ನು ಅಂತ. ಆಮೇಲೆ ಯಮ ಸೋತ ಹಾಗೆ ಮಾಡಿ ಕಾಲದಂಡ ಪ್ರಯೋಗ ಮಾಡಲಿಲ್ಲ, ಸೋತ ಹೋದ ರಾವಣ ಹೋದ. ಆಮೇಲೆ ಎಷ್ಟೋ ಜನ ಸ್ತ್ರೀಯರನ್ನು ಅಪಹಾರ ಮಾಡಿದ, ಹೆಣ್ಣು ಮಕ್ಕಳನ್ನು, ಸುಂದರ ಸ್ತ್ರೀಯರನ್ನು ಅಪಹಾರ ಮಾಡಿದ. ರಂಭೆ ಅಂತ ಒಬ್ಬಳು ಅಪ್ಸರ ಸ್ತ್ರೀ ಇದ್ಲು, ಆ ರಂಭೆಯನ್ನು ಕೂಡ ಅಪಹರಿಸಿದ. ಆದರೆ ರಂಭೆಗೆ ಒಬ್ಬ ಪ್ರಿಯತಮ ಇದ್ದ, ನಲಕೂಬರ ಅಂತ ಅವನ ಹೆಸರು. ರಂಭೆ ಮೇಲೆ ಅವನು ಬಲಾತ್ಕಾರ ಮಾಡಿದ್ದ ರಾವಣ. ಅದಕ್ಕೆ ರಂಭೆ ಹೋಗಿ ನಲಕೂಬರನ ಹತ್ರ ಸುದ್ದಿ ಹೇಳಿದ್ಲು, ರಾವಣನ ಬಲಾತ್ಕಾರ ಆಯಿತು ನನ್ನ ಮೇಲೆ ಅಂತ. ಅದಕ್ಕೆ ನಲಕೂಬರ ಶಾಪ ಕೊಟ್ಟಿದ್ದಂತೆ, ಇನ್ಮೇಲೆ ಆ ರಾವಣ ಯಾವುದೇ ಹೆಣ್ಣು ಮಕ್ಕಳ ಮೇಲೆ ಬಲಾತ್ಕಾರ ಮಾಡಿದರೆ ಅವನ ತಲೆ ಏಳು ಹೋಳಾಗಲಿ ಅಂತ ಶಾಪ ಕೊಟ್ಟಿದ್ದ. ಅವತ್ತಿನಿಂದ ರಾವಣ ಯಾವ ಹೆಣ್ಣಿನ ಮೇಲೆ ಬಲಾತ್ಕಾರ ಮಾಡಲಿಲ್ಲ. ಸೀತೆಯನ್ನು ಅಪಹಾರ ಮಾಡಿದ, ಆದರೆ ಬಲಾತ್ಕಾರ ಮಾಡಲಿಕ್ಕೆ ಹೋಗಲಿಲ್ಲ. ಬೇಡ್ಕೊಂಡ ಅಷ್ಟೇ ಹೊರತು, ನನ್ನ ಅರಮನೆಗೆ ಬಾ, ನನ್ನ ಹೆಂಡತಿಯಾಗು ಅಂತ ಬೇಡ್ಕೊಂಡ, ಬಲಾತ್ಕಾರ ಮಾತ್ರ ಮಾಡಲಿಲ್ಲ. ಮಾಡಿದರೆ ನಿನ್ನ ತಲೆ ಏಳು ಹೋಳಾಗಲಿ ಅಂತ ಶಾಪ ಇತ್ತು ಅವನಿಗೆ. ಅದು ನಲಕೂಬರ ಮಾಡಿದ ಕೆಲಸ. ಆಮೇಲೆ ಒಂದು ಸಲ ಕಾರ್ತವೀರ್ಯ ಅರ್ಜುನ ಅಂತ ಒಬ್ಬ ರಾಜ ಇದ್ದ, ಅವನು ನರ್ಮದಾ ನದಿಯಲ್ಲಿ ಸ್ನಾನಕ್ಕೆ ಹೋಗಿದ್ದ. ಕಾರ್ತವೀರ್ಯ ಅರ್ಜುನನಿಗೆ 1000 ಕೈ, ಅದೆಲ್ಲರಿಗೂ ಗೊತ್ತಿರೋದು. ಕಾರ್ತವೀರ್ಯ ಅರ್ಜುನೋ ನಾಮ ರಾಜ ಬಾಹು ಸಹಸ್ರವಾನ್, 1000 ಕೈ. ನರ್ಮದಾ ನದಿ ದೊಡ್ಡ ಪಾತ್ರ, ನದಿ ಮಧ್ಯಕ್ಕೆ ಹೋದ ಸ್ನಾನಕ್ಕೆ ಅಂತ. ಅಲ್ಲಿ ಅವನು ಬಯಸಿದ, ನನಗೆ 1000 ಕೈ ಬೇಕು ಅಂತ ಬಯಸಿದ. ಕಾರ್ತವೀರ್ಯಾರ್ಜುನನಿಗೆ ಯಾವಾಗಲೂ ಇರ್ತಿದ್ದಿಲ್ಲ 1000 ಕೈ, ಬೇಕು ಅಂತ ಬಯಸಿದಾಗ 1000 ಕೈ ಬರ್ತಿತ್ತು, ಇಲ್ಲದಿದ್ರೆ 2. ಯಾವಾಗಲೂ 1000 ಕೈ ಇದ್ದರೆ ಅವನು ಓಡಾಡೋದು, ಈ ಕಡೆ 500, ಈ ಕಡೆ 500, ಟ್ರಾಫಿಕ್ ಜಾಮ್, ಅವನು ಹೋಗೋ ತನಕ ಯಾರಿಗೂ ಮುಂದೆ ಹೋಗ್ಲಿಕ್ಕಿಲ್ಲ, ಓವರ್ಟೇಕೇ ಮಾಡಲಿಕ್ಕಿಲ್ಲ, ಆ ರೀತಿ ಪ್ರಸಂಗ ಬರ್ತಿತ್ತು. ಅದಕ್ಕೆ ಯುದ್ಧ ತಕ್ಕಿಲ ಭಾರತ ಅಂತಾರೆ. ಯುದ್ಧ ಮಾಡುವಾಗ ಅವನು ಬಯಸಿದರೆ 1000 ಕೈ ಬರ್ತಿತ್ತು. ಅವನಿಗೆ ನರ್ಮದಾ ನದಿ ಸ್ನಾನಕ್ಕೆ ಹೋದಾಗ ಮಧ್ಯಪಾತ್ರಕ್ಕೆ ಹೋದ. ಒಂದು ಸಲ ಅವನಿಗೆ ಕಾರ್ತವೀರ್ಯ ಅರ್ಜುನನಿಗೆ ಬಯಕೆ ಬಂತು, ಈಗ 1000 ಕೈಯನ್ನು ಪಡೆಯೋಣ ಅಂತ ಬಯಕೆ ಆಯಿತು. ಈ ಕಡೆ 500 ಕೈ, ಈ ಕಡೆ 500 ಕೈ, ಮಧ್ಯದಲ್ಲಿ ನಿಂತು ಬಿಟ್ಟಿದ್ದಾನೆ, ಅಣೆಕಟ್ಟು ಕಟ್ಟಿದ ಹಾಗಾಯಿತು. ನರ್ಮದಾ ನದಿಗೆ ನೀರೇ ಮುಂದೆ ಹೋಗ್ತಾ ಇಲ್ಲ, ಎಲ್ಲ ಬ್ಯಾಕ್ ವಾಟರ್ ಹೊರಗೆ ಬಂದುಬಿಡ್ತು, ದಡಕ್ಕೆ ಬಂದೋಯ್ತು. ಅಲ್ಲಿ ರಾವಣ ಒಂದು ಶಿಬಿರ ಮಾಡಿಕೊಂಡು ಕೂತಿದ್ದ, ಅಲ್ಲಿ ಒಂದು ಟೆಂಟ್ ಹಾಕ್ಕೊಂಡು ಏನೋ ಮಾಡ್ತಾ ಇದ್ದ. ಆ ನೀರು ಕಾರ್ತವೀರ್ಯಾರ್ಜುನನಿಗೆ 1000 ಕೈ ಬಂದದ್ರಿಂದ ಪ್ರವಾಹ ನಿಂತು ದಡಕ್ಕೆ ಬಂದು ಆ ರಾವಣನ ಶಿಬಿರ ಕೊಚ್ಚಿಹೋಯ್ತು. ಅವನು ಹಿಂದ್ಗಡೆ ಬಂದ, ಹುಡುಕೊಂಡು ಬಂದ, ಯಾರು ಅಡ್ಡ ಹಾಕಿದ್ದಾರೆ ನೋಡೋಣ ಅಂತ. ಇಲ್ಲಿ ಕಾರ್ತವೀರ್ಯಾರ್ಜುನ 1000 ಕೈಯಿಂದ ನಿಂತುಬಿಟ್ಟಿದ್ದ, ಅದಕ್ಕೆ ಪ್ರವಾಹ ನಿಂತಿತ್ತು. ಸಿಟ್ಟು ಬಂತು ರಾವಣನಿಗೆ, ನೀನಿಲ್ಲಿ 1000 ಕೈ ಪಡೆದು ನಿಂತಿದ್ದಿ, ನನ್ನ ಶಿಬಿರ ಕೊಚ್ಚಿಹೋಯಿತು, ಬಾ ಯುದ್ಧಕ್ಕೆ ಅಂತ ಕರೆದ. ಕಾರ್ತವೀರ್ಯಾರ್ಜುನ ಸಾಧಾರಣ ವ್ಯಕ್ತಿ ಅಲ್ಲ ಅವನು. ಕಾರ್ತವೀರ್ಯಾರ್ಜುನ ರಾವಣ ಯುದ್ಧಕ್ಕೆ ಕರೆದಾಗ ಅವನ ಜೊತೆಗೆ ಯುದ್ಧ ಮಾಡಿ ರಾವಣನನ್ನು ಸೋಲಿಸಿ ಅನಾಮತ್ತಾಗಿ ಒಂದು ಕೂಸನ್ನು ಎತ್ತುಕೊಂಡು ಬಂದು ಕಾರ್ತವೀರ್ಯಾರ್ಜುನ ತನ್ನ ಅರಮನೆಯಲ್ಲಿ ಕಂಬಕ್ಕೆ ಕಟ್ಟಿ ಹಾಕಿದ್ದಂತೆ. ರಾವಣನ ಹಗ್ಗ ತಗೊಂಡು ಕಂಬಕ್ಕೆ ಕಟ್ಟಿ ಹಾಕಿಬಿಟ್ಟ. ಈ ಕಡೆ ರಾವಣನ ಅಜ್ಜ ಪುಲಸ್ತ್ಯ ಋಷಿಗಳು, ರಾವಣನ ತಂದೆ ವಿಶ್ರವ, ವಿಶ್ರವನ ತಂದೆ ಪುಲಸ್ತ್ಯ, ಮೊಮ್ಮಗ ಯಾಕೋ ಬರಲಿಲ್ಲ ಅಂತ ಅವರಿಗೆ ಚಿಂತೆ. ಕೊನೆಗೆ ಹುಡುಕಿ ಗೊತ್ತಾಯಿತು, ಕಾರ್ತವೀರ್ಯಾರ್ಜುನ ಕಂಬಕ್ಕೆ ಕಟ್ಟಿ ಹಾಕಿದ್ದಾನೆ ಅಂತ. ಆ ಪುಲಸ್ತ್ಯರು ಬಂದು ಕಾರ್ತವೀರ್ಯಾರ್ಜುನ ಹತ್ರ ಕೇಳಿ ಬೇಡ್ಕೊಂಡು, ಬಿಟ್ಬಿಡಪ್ಪ ನಮ್ಮ ಮಗನ ಮೊಮ್ಮಗನ್ನ, ಇನ್ನೊಂದು ಸಲ ನಿನ್ನ ತಂಟೆಗೆ ಬರದೇ ಇದ್ದಾಗ ನೋಡ್ಕೋತೀನಿ ಅಂತ ಹೇಳಿ ಬಿಡಿಸ್ಕೊಂಡು ಹೋದವರು ಅವರು. ಇಂಥ ದೊಡ್ಡ ಪರಾಜಯನೂ ಆಯಿತು ರಾವಣನಿಗೆ, ಸೋತೂ ಹೋದ. ಆಮೇಲೆ ವಾಲಿ ಅಂತ ಒಬ್ಬ ಇದ್ದ ಅವನ ಕಾಲದಲ್ಲಿ, ವಾಲಿ ಮಹಾಪ್ರಚಂಡ, ಅವನ ಹತ್ರ ಯುದ್ಧ ಮಾಡಿ ಕೀರ್ತಿ ಗಳಿಸಬೇಕು ಅಂತ ರಾವಣನಿಗೆ ಆಸೆ. ವಾಲಿಯ ಗುಹೆ ಇತ್ತು, ಹೋದ ಗುಹೆಗೆ, ಹೋದ ವಾಲಿಯನ್ನು ಯುದ್ಧಕ್ಕೆ ಕರೆಯೋಣ ಅಂತ ಕೇಳಿದ. ವಾಲಿಯಲ್ಲಿ ಅಂತ ಕೇಳಿದ ಅವನು. ವಾಲಿ ದಿನ 4 ಸಮುದ್ರ ತೀರದಲ್ಲಿ ತಪಸ್ಸು ಮಾಡಿ ಬರ್ತಿದ್ದಂತೆ, 4 ಸಮುದ್ರಕ್ಕೆ ಹೋಗಿ ಸ್ನಾನ ಮಾಡಿ ಅರ್ಘ್ಯ ಕೊಟ್ಟು ಬರ್ತಿದ್ದಂತೆ. ಇನ್ನು ತಮಾಷೆನೇ, 4 ಒಂದು ದಿವಸಕ್ಕೆ 4 ಸಮುದ್ರದಲ್ಲಿ ಅರ್ಘ್ಯ ಕೊಟ್ಟು ಬರೋನು. ಇವನು ಹೋದಾಗ ಮನೆಯವರು ಹೇಳಿದರು, ಈಗ ಅಂದಾಜು ದಕ್ಷಿಣ ಸಮುದ್ರ ತೀರದಲ್ಲಿ ಇರಬಹುದು,
ಅಂತ ಅಂದಾಜು ಮಾಡಿ ಹೇಳಿದರು. ಸರಿ, ದಕ್ಷಿಣ ಸಮುದ್ರಕ್ಕೆ ಬಂದ, ಅಲ್ಲಿದ್ದ ವಾಲಿ ಅರ್ಘ್ಯ ಕೊಡ್ತಾ ಇದ್ದ, ಆ ವಾಲಿಯನ್ನು ಯುದ್ಧಕ್ಕೆ ಕರೆದ. ವಾಲಿ ಏನು ಸಾಧಾರಣ ಅಲ್ಲ, ಅವನೂ ಕೂಡ ಯುದ್ಧ ಮಾಡಿ ರಾವಣನ್ನು ಸೋಲಿಸಿ ಅವನನ್ನು ಕೊಂಕಳಲ್ಲಿಟ್ಟುಕೊಂಡು ಬಂದು, ಅಷ್ಟೊತ್ತಿಗೆ ವಾಲಿಗೆ ಮಗ ಹುಟ್ಟಿದ್ದ. ಆ ಮಗ ಬಹಳ ಹಠ, ವಾಲಿ ಮಗ ಬಹಳ ಹಠದವನು, ಬಲು ಅಳ್ತಾ ಇದ್ದಂತೆ. ಅವನನ್ನು ತೊಟ್ಟಲಲ್ಲಿ ಮಲಗಿಸಿದ್ರು ಅಳೋದು. ಆವಾಗ ವಾಲಿ ರಾವಣನ್ನು ಕರ್ಕೊಂಡು ಬಂದು ಆ ತೊಟ್ಟಲ ಮೇಲೆ ಅವನನ್ನು ತೂಗು ಹಾಕಿದ್ದಂತೆ ಜಂತಿಗೆ, ರಾವಣನ್ನ. ಆವತ್ತಿನಿಂದ ಇವನು ವಾಲಿಯ ಮಗ ಅಳ್ಳೇ ಇಲ್ಲಂತ ನೋಡಿ, ಯಾಕೆಂದರೆ ಮೈಂಡ್ ಡೈವರ್ಟ್ ಆಗೋಯ್ತು. ಇದ್ಯಾವುದು ಹುಳ, ಇದ್ಯಾವುದು ಹುಳ, ಹತ್ತು ತಲೆ ಹುಳ, ನಾನು ಬೇಕಾದಷ್ಟು ಹುಳ ನೋಡಿದ್ದೀನಿ, ನಮ್ಮಪ್ಪ ಯಾವುದೋ ಹತ್ತು ತಲೆ ಹುಳ ತಂದಿದ್ದಾನಲ್ಲ ಅಂತ ಕುತೂಹಲದಿಂದ ಅದನ್ನು ನೋಡ್ತಾ ಅಳು ಮರ್ತೋಯ್ತಂತ. ಹಸಿವೆಯಾಗಿದ್ದರೆ ಅಳ್ತಿರ್ತಾವೆ ಮಕ್ಕಳು, ಮೈಂಡ್ ಡೈವರ್ಟ್ ಮಾಡಿಬಿಟ್ರೆ ಮರೆತು ಬಿಡ್ತಾವೆ. ಹಾಗೆ ವಾಲಿಯ ಮಗ ಅಷ್ಟು ಅವನು ಆಮೇಲೆ ಕೇಳ್ತಾನೆ, ಮುಂದೆ ಸಂಧಾನಕ್ಕೆ ಹೋಗುವಾಗ ಅಲ್ಲಿ ಕೇಳ್ತಾನೆ, ನಾನು ನೋಡಿದ್ದೇನೋ ಯಾರು ಗೊತ್ತಾ, ನಾನು ಅಂದಾಗ ನಾನು ತೊಟ್ಲಲ್ಲಿದ್ದಾಗೆ ನೀನು ನೋಡಿದ್ದೀನಿ ಕಣ ಅಂತಾನೆ ವಾಲಿ ಮಗ. ತೊಟ್ಲಲ್ಲಿದ್ದಾಗೆ ನೀನು ನೋಡಿದ್ದೀನಿ, ನಮ್ಮಪ್ಪ ನಿನ್ನ ತಂದು ನನ್ನ ತೊಟ್ಲ ಮೇಲೆ ಕಟ್ಟಿದ್ನಲ್ಲ, ಬೆಲ್ಲುನ್ ಗಿಲ್ಲುನ್ ಕಟ್ತಾರಲ್ಲ ಹಾಗೆ ಕಟ್ಟಿದ್ದ, ಆವಾಗಲೇ ನಾನು ಅಂದ್ಕೊಂಡಿದ್ದೆ ಇದ್ಯಾವುದು ಹತ್ತು ತಲೆ ಹುಳ ಅಂತ ಅಂದ್ಕೊಂಡಿದ್ದೆ, ಈಗ ನೋಡಿದೆ ಅಂತ ಅಂದಂತ. ಅಂಥ ಸೋಲು ರಾವಣನಿಗೆ ವಾಲಿಯಿಂದ ಆಯಿತು. ಆಮೇಲೆ ವಾಲಿಯ ಜೊತೆಗೆ ಸ್ನೇಹ ಮಾಡಿದ್ನಂತೆ. ಇವತ್ತಿನಿಂದ ನಾನು ನೀನು ಸ್ನೇಹಿತರಾಗಿದ್ದು ಬಿಡೋಣ, ಜಗಳ ಬೇಡ ಅಂತ ಅವನ ಹತ್ತಿರ ಸ್ನೇಹ ಮಾಡಿಕೊಂಡು ಬದುಕಲಿಕ್ಕೆ ಶುರು ಮಾಡಿದ. ಸುತಲ ಲೋಕಕ್ಕೆ ಹೋದ ರಾವಣ. ದಿಗ್ವಿಜಯದಲ್ಲಿ ಸುತಲ ಲೋಕ ಅಂತ ಭೂಮಿ ಕೆಳಗಡೆ ಇದೆ, ಅಲ್ಲಿ ಬಲಿಚಕ್ರವರ್ತಿ ಆಳ್ತಾ ಇದ್ದಾನೆ. ಆ ಬಲಿಚಕ್ರವರ್ತಿಗೆ ಸುತಲ ಲೋಕ ಕೊಟ್ಟವರೇ ತ್ರಿವಿಕ್ರಮದೇವರು. ಬಲಿ ದಾನ ಮಾಡಿದ್ನಲ್ಲ, ಸರ್ವಸ್ವ ದಾನ ಮಾಡಿದ. ಅದಕ್ಕೆ ಪರಮಾತ್ಮ ಭೂಮಿ ಕೆಳಗಡೆ ಸುತಲ ಲೋಕ ನಿನಗೆ ಕೊಡ್ತೇನೆ, ನೀನು ಸುತಲ ಲೋಕದಲ್ಲಿ ವಾಸ ಮಾಡು, ಬೇಕಾದಷ್ಟು ಸ್ವರ್ಗದ ಸಂಪತ್ತು ಸೃಷ್ಟಿ ಮಾಡ್ತೇನೆ, ಯಾರೂ ಕೊಳ್ಳೆ ಹೊಡೆಯದ ಹಾಗೆ ನಿನ್ನ ಮನೆಗೆ ನಾನು ದ್ವಾರಪಾಲಕನಾಗಿರ್ತೇನೆ ಎಂದಿದ್ದ ಪರಮಾತ್ಮ. ಹೀಗಾಗಿ ಬಲಿಚಕ್ರವರ್ತಿ ಸುತಲ ಲೋಕದಲ್ಲಿದ್ದಾನೆ, ಅವನ ಮನೆಗೆ ಪರಮಾತ್ಮ ತ್ರಿವಿಕ್ರಮ ರೂಪದಿಂದ ದ್ವಾರಪಾಲಕ. ಅಲ್ಲಿ ಹೋಗಿದ್ದಾನೆ ರಾವಣ, ಸುತಲ ಲೋಕದ ಸಂಪತ್ತು ಕೊಳ್ಳೆ ಹೊಡೆಯೋಣ ಅಂತ. ಆದರೆ ದ್ವಾರಪಾಲಕರಾಗಿ ತ್ರಿವಿಕ್ರಮ ದೇವರಿದ್ದಾರಲ್ಲಿ. ರಾವಣ ಹೋದ ಕೂಡಲೇ ಕಾಲಿನಿಂದ ಹೆಬ್ಬೆರಳಿನಿಂದ ಜಾಡಿಸಿ ವದ್ರಂತೆ ತಳ್ಳಿ ಹಾಕಿದ್ರಂತೆ, ಕಾಲಿನಿಂದ ತಳ್ಳಿ ಹಾಕಿದರೆ 10,000 ಯೋಜನ ದೂರಕ್ಕೆ ಬಂದು ಬಿದ್ದಂತೆ ರಾವಣ. ಇನ್ನೊಂದ್ಸಲ ಇಲ್ಲಿ ಬೇಡ, ಸುತಲ ಲೋಕಕ್ಕೆ ಬೇಡ ಅಂತ ಬಿಟ್ಟುಬಿಟ್ಟ. ಆಮೇಲೆ ಕಪಿಲನಾಮಕ ಪರಮಾತ್ಮ, ಅವರೊಬ್ಬ ಋಷಿ, ಋಷಿ ಅವತಾರ ಕಪಿಲನಾಮಕ ಪರಮಾತ್ಮ, ಸಮುದ್ರ ತೀರದಲ್ಲಿದ್ದರು, ತಪಸ್ಸು ಮಾಡ್ತಾ ಇದ್ದರು. ಅಲ್ಲಿ ಹೋದನಂತೆ, ಅಲ್ಲಿ ಹೋಗಿ ಆ ಕಪಿಲನ ತಂಟೆಗೆ ಹೋದಾಗ ಕಪಿಲನಾಮಕ ಪರಮಾತ್ಮ ಒಂದೇ ಒಂದು ಗುದ್ದು ಏಟು ಹಾಕಿ ಒಂದೇ ಗುದ್ದಿಗೆ ರಾವಣ ತತ್ತರಿಸಿ ಹೋಗೋ ಹಾಗೆ ಮಾಡಿಬಿಟ್ರು ಕಪಿಲದೇವರು. ಆಮೇಲೆ ವಾಯುದೇವರ ಹತ್ರ ಹೋದ, ವಿಷ್ಣು ರೂಪಗಳೆಲ್ಲ ಮುಗಿತು, ವಾಯುದೇವರ ಹತ್ರ ಹೋದನಂತೆ. ವಾಯುದೇವರ ಹತ್ರ ಹೋಗಿ ಬರ್ರಿ ಯುದ್ಧಕ್ಕೆ ಅಂತ ಕರೆದಾಗ, ಯುದ್ಧಕ್ಕಿದ್ದ ಹಾಗೆ ವಾಯುದೇವರು 3 ಕೋಟಿ ರೂಪ ತೋರಿಸಿದ್ರಂತೆ. ತ್ರಿಕೋಟಿ ರೂಪ ಪವನಶ್ಚಮೇ ಸುತಃ ಅಂತಾರೆ ಆಚಾರ್ಯರು. 3 ಕೋಟಿ ರೂಪ ಇದೆ ವಾಯುದೇವರಿಗೆ, 3 ಕೋಟಿ ರೂಪ. 3 ಕೋಟಿ ರೂಪಗಳನ್ನು ತೋರಿಸಿ ರಾವಣನ ಕೇಳಿದ್ರಂತೆ, ಈಗ ನಂದು 3 ಕೋಟಿ ರೂಪ ಇದೆ, ಯುದ್ಧಕ್ಕೆ ಕರಿತಾ ಇದ್ದಿ, 3 ಕೋಟಿ ರೂಪದಿಂದ ಬಂದು ಯುದ್ಧ ಮಾಡಲೋ ಅಥವಾ 1 ರೂಪದಿಂದ ಬಂದು ಮಾಡಲೋ ಅಂತ ಕೇಳಿದರು. ಮೊದಲು 1 ರೂಪದಿಂದ ಬರ್ರಿ, ಆಮೇಲೆ ನೋಡೋಣ ಅಂತಂದ. ಆ 3 ಕೋಟಿ ರೂಪದಲ್ಲಿ 1 ರೂಪದಿಂದ ವಾಯುದೇವರು ಹೋಗಿ ಆ ರಾವಣನ್ನ ತತ್ತರಿಸೋ ಹಾಗೆ ಅವರು ಗುದ್ದೇಟು ಹಾಕಿಬಿಟ್ರು. ಅವನು ಅಲ್ಲಿಗೆ ಕುಸಿದು ಬಿದ್ದ. ಆಮೇಲೆ ಕೇಳಿದ್ರಂತೆ ವಾಯುದೇವರು, 3 ಕೋಟಿ ರೂಪದಲ್ಲಿ 1 ರೂಪದಿಂದ ಏಟು ಹಾಕಿದ್ದೀನಿ, 3 ಕೋಟಿ ರೂಪದಿಂದ ಬೇಕಾದರೆ ಏಟು ಹಾಕ್ತೇನೆ. ಅದು ಒಂದೊಂದು ರೂಪದಿಂದ ಒಂದೊಂದಲ್ಲ, 1 ರೂಪದಿಂದ ಕೋಟಿ ಗುದ್ದೇಟು ಹಾಕ್ತೀನಿ, ತಡ್ಕೊಳ್ತೀಯ ಅಂದಾಗ ಬೇಡ ಅಂತ ನಮಸ್ಕಾರ ಮಾಡಿ ಬಂದುಬಿಟ್ಟ. ಹೀಗೆ ವಾಯುದೇವರಿಂದ ಸೋಲನುಭವಿಸಿದ್ದಾನೆ. ಇದಿಷ್ಟು ರಾವಣನ ಪೂರ್ವ ಚರಿತ್ರೆ. ಇಂಥ ದುಷ್ಟ ರಾವಣ. ಇನ್ನವನ ತಮ್ಮ ಕುಂಭಕರ್ಣ. ಕುಂಭಕರ್ಣ 36 ಲಕ್ಷ ವರ್ಷ ತಪಸ್ಸು ಮಾಡಿದ್ದಂತೆ. ಆಗಿನ ಕಾಲದಲ್ಲಿ ಬೇಕಾದಷ್ಟಿತ್ತು ಆಯುಷ್ಯ. 36 ಲಕ್ಷ ವರ್ಷ ತಪಸ್ಸು ಮಾಡಿದ. ಆ ತಪಸ್ಸಿಗೆ ಹೋಗೋದಕ್ಕಿಂತ ಮೊದಲೇ 7 ಮಂದಿ ಅಪ್ಸರ ಸ್ತ್ರೀಯರನ್ನು
ಅನಾಯಾಸವಾಗಿ ಒಣ ದ್ರಾಕ್ಷಿ ಬಾಯಿಗೆ ಹಾಕ್ಕೊಂಡಂತೆ ಹಾಕಿ ನುಂಗಿಬಿಟ್ಟಿದ್ದಂತೆ. ಏಳು ಮಂದಿ ಅಪ್ಸರ ಸ್ತ್ರೀಯರನ್ನು ನುಂಗಿದ್ದ, ಲೆಕ್ಕ ಇಲ್ಲದಷ್ಟು ಋಷಿಗಳನ್ನು ಬಾಯಿಗೆ ಹಾಕ್ಕೊಂಡು ನುಂಗಿದ್ದಂತೆ. ಕಡಲೆಪುರಿ ಇದ್ದಾಗ ಲೆಕ್ಕ ಅವನಿ, ಅಷ್ಟು ಋಷಿಗಳನ್ನು ತಿಂದಿದ್ದ, ಏಳು ಮಂದಿ ಅಪ್ಸರ ಸ್ತ್ರೀಯರನ್ನು ತಿಂದಿದ್ದ. ಅಷ್ಟೂ ಸಾಲದೆ ಇನ್ನು ಏನು ಮಾಡಬೇಕು ಅಂತಿತ್ತೋ ಏನೋ, ಬ್ರಹ್ಮದೇವರಿಂದ ವರ ಪಡಿಬೇಕು ಅಂತ ತಪಸ್ಸು ಮಾಡಿದ. 36,000 ವರ್ಷ ತಪಸ್ಸು ಮಾಡಿದ. 10 ಮಂದಿ ಇಂದ್ರದ ಭೃತ್ಯರನ್ನು ತಿಂದಿದ್ದಂತೆ, ಎಷ್ಟೋ ಮಂದಿ ಮನುಷ್ಯರನ್ನ ನುಂಗಿದ್ದಂತೆ. ಆಮೇಲೆ 36,000 ವರ್ಷ ತಪಸ್ಸು. ತಪಸ್ಸು ಮಾಡುವಾಗ ದಿನ ಒಂದು ಪ್ರಾಕ್ಟೀಸ್ ಮಾಡ್ತಿದ್ದಂತೆ. ಬ್ರಹ್ಮದೇವರು ಒಲಿದು ಬಂದರೆ ಏನು ಕೇಳಬೇಕು ವರ? ನಿರ್ದೇವತ್ವಂ ದೇಹಿ, ಇಷ್ಟೇ ಒಂದೇ ವಾಕ್ಯ. ನಿರ್ದೇವತ್ವಂ ದೇಹಿ ಅಂದರೆ ದೇವತೆ ಅನ್ನೋ ಜಾತಿನೇ ಇರಕೂಡ್ದು, ನಮ್ಮ ಜಾತಿ ಮಾತ್ರ ಇರಬೇಕು ಇಡೀ ಲೋಕದಲ್ಲಿ, ಪ್ರಪಂಚದಲ್ಲಿ. ನಮ್ಮ ಜಾತಿ ಅಂದರೆ ರಾಕ್ಷಸ ಜಾತಿ ಒಂದು ಇರಬೇಕು, ದೇವತೆಗಳು ಅನ್ನೋ ಜಾತಿನೇ ಇರಕೂಡ್ದು. ಅದಕ್ಕೆ ನಿರ್ದೇವತ್ವಂ ದೇಹಿ ಅಂತ ದಿನಾ ಪ್ರಾಕ್ಟೀಸ್ ಮಾಡೇ ತಪಸ್ಸು ಮಾಡಿದ್ದ. 36,000 ವರ್ಷ ಆದಮೇಲೆ ಬ್ರಹ್ಮದೇವರು ಬಂದರು, ವರ ಕೊಡ್ತೇನೆ ಅಂತ ಬಂದರು. ವರ ಕೇಳು ಅಂತಂದಾಗ ನಿರ್ದೇವತ್ವಂ ದೇಹಿ ಅಂತ ಕೇಳಲಿಕ್ಕೆ ಹೊರಟಿದ್ದ. ಅಷ್ಟರಲ್ಲೇ ಸರಸ್ವತಿ ದೇವಿ ಆ ಕುಂಭಕರ್ಣನ ನಾಲಿಗೆಯಲ್ಲಿ ನಿಂತು ಅದು ಏನು ಚಮತ್ಕಾರ ಮಾಡಿದ್ಲೋ ಏನೋ, ನಿರ್ದೇವತ್ವಂ ದೇಹಿ ಅಂತ ಕೇಳಬೇಕಾಗಿತ್ತು, ನಿದ್ರಾವತ್ವಂ ದೇಹಿ ಬಂದುಬಿಡ್ತು ಬಾಯಲ್ಲಿ. ಸ್ವಲ್ಪ ವ್ಯತ್ಯಾಸ ಮಾಡಿದ್ಲು, ನಿರ್ದೇವತ್ವಂ ದೇಹಿ ನಿದ್ರಾವತ್ವಂ ದೇಹಿ ಆಗೋಯ್ತು ಅಷ್ಟೆ. ಸ್ವಲ್ಪ ವ್ಯತ್ಯಾಸ ಆಗ್ತಿರ್ತದೆ, ಎಂತೆಂಥವ್ರಿಗೂ ಆಗ್ತದೆ. ಯಾರೋ ಒಬ್ಬರು ದೊಡ್ಡ ವಿದ್ವಾಂಸರಂತೆ, ಒಳ್ಳೆ ಕಾರ್ಯಕ್ರಮ ಯೋಜನೆ ಮಾಡೋರು ಅವರು, ದೊಡ್ಡ ಸಂಗೀತಗಾರನ ಕರೆಸಿ ಸಂಗೀತ ಏರ್ಪಾಡು ಮಾಡಿದ್ರಂತೆ. ಚೆನ್ನಾಗೇ ಹಾಡಿದ್ರು ಪಾಪ. ಕೊನೆಗೆ ವಂದನಾರ್ಪಣೆ ಮಾಡಬೇಕಲ್ಲ, ವಂದನಾರ್ಪಣೆ ಮಾಡಲಿಕ್ಕೆ ಅವರೇ ನಿಂತ್ಕೊಂಡ್ರಂತೆ ಆ ವಿದ್ವಾಂಸರು, ಕಾರ್ಯಕ್ರಮ ರೂಪಿಸಿದವರು. ಇದುವರೆಗೆ ಖ್ಯಾತ ಸಂಗೀತ ವಿದ್ವಾಂಸರಾದ ಇಂಥವರು ಇದುವರೆಗೆ ನಮ್ಮ ಮುಂದೆ ತುಂಬ ಚೆನ್ನಾಗಿ ವಿಲಾಪ ಮಾಡಿದರು ಅಂದ್ರಂತೆ. ಏನು ಮಾಡಿದ್ದು ವಿಲಾಪ? ವಿಲಾಪ ಅಲ್ಲ, ಆಲಾಪ. ಆಲಾಪ ಮಾಡಿದರು ಅನ್ನೋದು ಹೋಗಿ ವಿಲಾಪ ಮಾಡಿದರು ಅಂತ ಆಗೋಯ್ತು. ತಪ್ಪುತ್ತದೆ ಕೆಲವು ಸಲ, ದೇವರ ಸಂಕಲ್ಪ ಏನೇನೋ ಬಾಯಲ್ಲಿ ಬಂದುಬಿಡ್ತದೆ. ಇನ್ನೊಬ್ಬರು ಸ್ವಾಗತ ಮಾಡಬೇಕು, ಸ್ವಾಗತ ಭಾಷಣ. ಪ್ರಸಿದ್ಧ ವಿದ್ವಾಂಸರನ್ನ ಕರೆಸಿದ್ದಾರೆ, ಇಂಥ ಮಹನೀಯರು ಇಲ್ಲಿಗೆ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅಂತ ಹೇಳುವಾಗ, ಕೀರ್ತಿವೆತ್ತ ಮಹಾನುಭಾವರು ಅಂತ ಅನ್ನಬೇಕಾಗಿದೆ. ಕೀರ್ತಿವೆತ್ತ ಮಹಾನುಭಾವರು ಬಂದಿದ್ದಾರೆ ಅನ್ಲಿಕ್ಕೆ ಹೋಗಿ ಕೀರ್ತಿಶೇಷ ಮಹಾನುಭಾವರು ಅಂದ್ಬಿಟ್ರಂತೆ. ಏನರ್ಥ ಕೀರ್ತಿಶೇಷ ಅಂದರೆ? ಹೋಗಿದ್ದಾರೆ ಅಂತ ಅರ್ಥ. ಕೀರ್ತಿವೆತ್ತ ಮಹಾನುಭಾವರು ಅಂದರೆ ಒಳ್ಳೆ ಕೀರ್ತಿ ಸಂಪಾದನೆ ಮಾಡಿದವರು ಅಂತ ಅರ್ಥ. ಸ್ವಲ್ಪ ವ್ಯತ್ಯಾಸ ಆಗ್ತಾ ಇರ್ತದೆ. ಕುಂಭಕರ್ಣನಿಗೆ ಸರಸ್ವತೀ ದೇವಿ ಈ ರೀತಿ ವ್ಯತ್ಯಾಸ ಮಾಡಿಸಿ ನಿದ್ರಾವತ್ವಂ ದೇಹಿ ಅಂತ ಬಾಯಲ್ಲಿ ಬರೆಸಿಬಿಟ್ಲು. ಕೂಡಲೇ ಬ್ರಹ್ಮದೇವರು ತಥಾಸ್ತು ಅಂದರು. ಮತ್ತೆಲ್ಲಾದರೂ ಉಫಿ ಅಂತಂದು ಚೇಂಜ್ ಮಾಡ್ತಾನೋ ಏನೋ ಹೇಳಲಿಕ್ಕೆ ಬರೋದಿಲ್ಲ ಅಂತ ಹೇಳಿ ತಥಾಸ್ತು ಅಂದರು. ನಿದ್ದೆ ಮಾಡಲಿಕ್ಕೆ ಶುರು ಮಾಡಿದ. ಲೋಕಕ್ಕೆ ಸ್ವಲ್ಪ ಕ್ಷೇಮ ಆಯಿತು. ಕೆಲವರು ಹಾಗೇ, ಕೆಲವರು ಮನೇಲಿ ಅಂದ್ಕೋತಿದ್ದಾರೆ ಅವ್ರಿಗೆ ನಿದ್ದೆ ಬಂದರೆ ನಮಗೆ ಭಾಳ ಒಳ್ಳೆಯದು, ಯಾಕೆ ಕಿರಿಕಿರಿ ಮಾಡೋದಲ್ಲ ಅಂತ. ಇನ್ನು ಕೆಲವ್ರ ಮನೇಲಿ ಹೇಳ್ತಿದ್ದಾರೆ ಅವ್ರು ದೇವ್ರ ಪೂಜೆಗೆ ಕೂತ್ರೆ ನಮಗೆ ಭಾಳ ಕ್ಷೇಮ ಅಂತ. ಯಾಕೆಂದರೆ ದೇವ್ರ ಮನೆಯಲ್ಲೇ 2 ತಾಸು ಇರ್ತಾರೆ, ನಮ್ಮ ತಟ್ಟೆಗೆ ಬರಲ್ಲ, ನಾವು ಏನು ಬೇಕಾದ್ರೂ ಮಾಡ್ಕೊಂಡಿರ್ಬೋದು ಅಂತ. ಹಾಗೆ ಬ್ರಹ್ಮದೇವರು ವರ ಕೊಟ್ಟರು, ನಿದ್ರಾವತ್ವಂ ದೇಹಿ ಅಂತ ವರ ಕೊಟ್ಟರು, ನಿದ್ದೆ ಮಾಡಿದ. ಆದರೆ ಅದಕ್ಕೆ ಮುಂಚೆ ಬೇಕಾದಷ್ಟು ಅನಾಹುತ ಮಾಡಿದ್ದ. 7 ಮಂದಿ ಅಪ್ಸರ ಸ್ತ್ರೀಯರನ್ನು ನುಂಗಿದ್ದ, 10 ಮಂದಿ ಇಂದ್ರ ಭೃತ್ಯರನ್ನು ನುಂಗಿದ್ದ. ಈಗ ಸದ್ಯಕ್ಕೆ ನಿದ್ದೆ ಮಾಡ್ತಾ ಇದ್ದಾರೆ, ಎದ್ದ ಮೇಲೆ ಏನು ಮಾಡ್ತಾನೋ ಗೊತ್ತಿಲ್ಲ. ಇದಿಷ್ಟು ಕುಂಭಕರ್ಣಂದು. ವಿಭೀಷಣಂದು ಅವನು 18,00,000 ವರ್ಷ ತಪಸ್ಸು ಮಾಡಿದ್ದ. ಮಾಡಿ ಬ್ರಹ್ಮದೇವರು ಹೊಲ್ದಾಗ ಕೇಳಿಕೊಂಡ, ನನಗೆ ಎಂಥ ಆಪತ್ತು ಬಂದರೂ ಕೂಡ, ಏನೇ ಕಷ್ಟದ ಪರಿಸ್ಥಿತಿ ಬಂದರೂ ಕೂಡ ದೇವರ ಮೇಲೆ ಭಕ್ತಿ ಹೋಗಬಾರ್ದು, ಸದಾ ಭಕ್ತಿ ಇರಬೇಕು. ಬಡತನ ಬರಲಿ, ರೋಗ ರುಜಿನಗಳು ಬರಲಿ, ದೇವರ ಪಾದಾರವಿಂದದಲ್ಲಿ ಭಕ್ತಿ ಮಾತ್ರ ಹೋಗಬಾರ್ದು. ಇದನ್ನು ವಿಭೀಷಣ ಕೇಳಿಕೊಂಡಿದ್ದ. ಹೀಗೆ 3 ಜನ ಅಣ್ಣ ತಮ್ಮಂದಿರದ್ದು ಇದು ಕಥೆ. ಅದರಲ್ಲಿ ರಾವಣ ಮತ್ತು ಕುಂಭಕರ್ಣರು ಲೋಕಕಂಟಕರಾಗಿದ್ದಾರೆ. ಅವರ ವಧೆಗಾಗಿ ನೀನು ಅವತಾರ ಮಾಡು ಅಂತ ದೇವತೆಗಳು ಪ್ರಾರ್ಥನೆ ಮಾಡಿದ್ದರು. ಇಲ್ಲಿ ಯಾಗನೂ ನಡೀತು, ಯಜ್ಞಪುರುಷ ಪಾಯಸ ಕೊಟ್ಟಿದ್ದ, ಆ ಪಾಯಸದ ಹಂಚಿಕೆ ಆಯಿತು. ಆಮೇಲೆ ಹೆಂಡಂದರೆಲ್ಲ ಗರ್ಭಿಣಿಯರಾದರು. ವಾಸುದೇವ ರೂಪಿ ಪರಮಾತ್ಮನೇ ರಾಮನಾಗಿ ಅವತಾರ ಮಾಡಿದ. ಲಕ್ಷ್ಮಣನಲ್ಲಿ ಸಂಕರ್ಷಣ ರೂಪಿ ಪರಮಾತ್ಮ ಆವೇಶಗೊಂಡ.
ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ರೂಪಗಳು ಭರತ ಶತ್ರುಘ್ನರಲ್ಲಿ ಆವೇಶಗೊಂಡವು. ಹೀಗೆ ನಾಲ್ಕು ರೂಪದಿಂದ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಈ ನಾಲ್ಕು ರೂಪದಿಂದ ರಾಮ ಲಕ್ಷ್ಮಣ ಭರತ ಶತ್ರುಘ್ನರು ಅಂದರೆ ರಾಮ ಸಾಕ್ಷಾತ್ ಅವತಾರ, ಉಳಿದ ಕಡೆ ಆವೇಶ. ಈ ರೀತಿ ಪರಮಾತ್ಮ ನಾಲ್ಕು ರೂಪದಿಂದ ಬಂದಿದ್ದಾನೆ. ಆ ನಾಲ್ಕು ಜನ ಮಕ್ಕಳು ಬೆಳೀತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಅವರು ಬೆಳೆದು ಇನ್ನೂ ಪೂರ್ತಿ ತೃಪ್ತಿ ಆಗಿಲ್ಲ ದಶರಥ ಮಹಾರಾಜನಿಗೆ. ಇದ್ದಕ್ಕಿದ್ದ ಹಾಗೆ ಇನ್ನೂ 16 ತುಂಬಿಲ್ಲಂತೆ ರಾಮನಿಗೆ, 16 ವರ್ಷನೂ ತುಂಬಿಲ್ಲ ಅಷ್ಟರೊಳಗೆ. 16 ವರ್ಷದ ವಯಸ್ಸಿನ ಒಳಗಡೆನೆ ಇದ್ದಕ್ಕಿದ್ದ ಹಾಗೆ ವಿಶ್ವಾಮಿತ್ರ ಋಷಿಗಳು ದಶರಥನ ಮನೆಗೆ ಬಂದರು. ತತಸ್ಸು ವಂಶೇಷಶಿನ ಪ್ರಸೂತೋ ಗಾಧೀತಿ ಶಕ್ರಸ್ತನುಜೋಶ್ಯ ಚಾಸೀತ್. ವಿಶ್ವಾಮಿತ್ರರು ಬಂದರು, ಭಾರೀ ಸಂಭ್ರಮ. ವಿಶ್ವಾಮಿತ್ರರು ಅಂತಂದರೆ ಒಬ್ಬ ಕ್ಷತ್ರಿಯ, ವಿಶ್ವರಥ ಅನ್ನೋ ಕ್ಷತ್ರಿಯ, ಕಠಿಣವಾದ ತಪಸ್ಸು ಮಾಡಿ 4 ಸಮುದ್ರ ತೀರದಲ್ಲಿ ತಪಸ್ಸು ಮಾಡಿ ಬ್ರಾಹ್ಮಣ್ಯವನ್ನು ಪಡೆದಿರತಕ್ಕಂಥ ಕ್ಷತ್ರಿಯ. ಬಹಳ ಕಷ್ಟ ಕ್ಷತ್ರಿಯ ಒಬ್ಬ ಬ್ರಾಹ್ಮಣನಾಗೋದು ಅಂದರೆ ಬಹಳ ಕಷ್ಟ. ಬ್ರಾಹ್ಮಣ ಕೆಳಗಿನ ಜಾತಿಗೆ ಬರಬಹುದು ಬಹಳ ಸುಲಭ. ಬ್ರಾಹ್ಮಣ ಕ್ಷತ್ರಿಯನೋ ಮತ್ತೊಂದು ಆಗೋದು ಬಹಳ ಸುಲಭ. ಕೆಳಗಿನ ಜಾತಿಯವರು ಮೇಲ್ ಜಾತಿಗೆ ಬರಬೇಕಾದ್ರೆ ಬಹಳ ಕಷ್ಟ. ಅಂಥ ತಪಸ್ಸು ಮಾಡಿ ಘೋರ ತಪಸ್ಸಿನಿಂದ ವಿಶ್ವರಥ ವಿಶ್ವಾಮಿತ್ರನಾಗಿದ್ದ, ಬ್ರಹ್ಮರ್ಷಿ ಅಂತಲೂ ಅನಿಸ್ಕೊಂಡಿದ್ದ. ಅಂಥ ಬ್ರಹ್ಮರ್ಷಿಗಳಾದ ವಿಶ್ವಾಮಿತ್ರರು ಬಂದರು. ದಶರಥ ಮಹಾರಾಜ ಸಂಭ್ರಮದಿಂದ ಸ್ವಾಗತ ಮಾಡಿದ, ಅರ್ಘ್ಯಪಾದ್ಯಾದಿ ಉಪಚಾರ ಸಲ್ಲಿಸಿ ಕೂಡಿಸಿದ. ನಿಮ್ಮಂಥ ಮಹರ್ಷಿಗಳು ನನ್ನ ಮನೆ ತನಕ ಪಾದ ಬೆಳೆಸಿದ್ದೀರಿ, ಏನಪ್ಪಣೆ ಹೇಳಿ, ನೀವೇನು ಹೇಳ್ತೀರೋ ಅದನ್ನು ಮಾಡ್ತೇನೆ, ಎರಡನೇ ಮಾತೇ ಇಲ್ಲ, ವಿಚಾರನೇ ಮಾಡಬೇಕಾಗಿಲ್ಲ, ನೀವು ಹೇಳಿದ ಕೆಲಸ ಮಾಡಲಿಕ್ಕೆ ಸಿದ್ಧನಿದ್ದೇನೆ. ಎರಡೆರಡು ಸಲ ಕೇಳಿದರು, ಸುಮ್ಮನೆ ದುಡುಕಿ ಹೇಳಿಬಿಡಬೇಡ ಮಾಡ್ತೀಯೋ ಅಂತ ಕೇಳಿದರು. ಸತ್ಯವಾಗಿಯೂ ಮಾಡ್ತೇನೆ, ನೀವೇನು ಕೆಲಸ ಹೇಳಿದರೂ ಅದನ್ನು ಮಾಡ್ತೀನಿ, ಎರಡನೇ ಮಾತೇ ಇಲ್ಲ, ಇನ್ನೊಂದು ವಿಚಾರ ಮಾಡೋದಿಲ್ಲ ನಾನು, ಇಷ್ಟು ಗಟ್ಟಿ ಹೇಳಿದ ಮೇಲೆ ವಿಶ್ವಾಮಿತ್ರರು ಹೇಳಿದರು, ನಾನೊಂದು ಯಜ್ಞ ಮಾಡ್ತಾ ಇದ್ದೀನಿ, 6 ದಿವಸದ ಯಜ್ಞ, ಸಿದ್ಧಾಶ್ರಮ ಅಂತ ಒಂದು ಉತ್ತರ ಭಾರತದಲ್ಲಿದೆ, ವಾಮನಾವತಾರ ಆದ ಸ್ಥಳ, ಅಲ್ಲಿ ಏನು ಕೆಲಸ ಮಾಡಿದರೂ ಬಹಳ ಬೇಗ ಸಿದ್ಧಿ ಆಗ್ತದೆ ಅಂಥ, ಅದಕ್ಕೆ ಸಿದ್ಧಾಶ್ರಮ ಅಂತ ಹೆಸರು, ಆಶ್ರಮಕ್ಕೆ ಅದು ಹೆಸರು. ಈಗ ಪರಮಾತ್ಮನಿಗಿದೆ ನೋಡಿ, ಸಿದ್ಧಾರ್ಥ ಸಿದ್ಧ ಸಂಕಲ್ಪ ಸಿದ್ಧಿದ ಸಿದ್ಧ ಸಾಧನ, ಎಲ್ಲ ಕಾರ್ಯ ಸಿದ್ಧಿ. ಇದನ್ನು ಹೇಳ್ಕೊಂಡು ಹೋದರೆ ಯಾಕೆ ಸಿದ್ಧಾರ್ಥ ಸಿದ್ಧ ಸಂಕಲ್ಪ ಸಿದ್ಧಿದ ಸಿದ್ಧ ಸಾಧನ, ಆ ಹೆಸರೇ ಆಗಿದೆ. ಅದೇ ರೀತಿ ಸಿದ್ಧಾಶ್ರಮ ಅನ್ನೋ ಹೆಸರಿನ ಒಂದು ಸ್ಥಳ, ಅಲ್ಲಿ ನಾನು ಬೇಗ ಕಾರ್ಯಸಿದ್ಧಿ ಆಗಲಿ ಅಂತ ಯಜ್ಞ ಮಾಡ್ತಾ ಇದ್ದೀನಿ, 6 ದಿವಸದ ಯಜ್ಞ. ಸುಬಾಹು ಮಾರೀಚ ಅನ್ನೋ ಪ್ರಮುಖ ರಾಕ್ಷಸರು, ಅವರ ಕೈ ಕೆಳಗೆ 100 ಮಂದಿ, ಅವರೆಲ್ಲರೂ ಬಂದು ವಿಘ್ನ ಉಂಟು ಮಾಡ್ತಾ ಇದ್ದಾರೆ. ಯಜ್ಞ ಮಾಡುವಾಗ ಯಜ್ಞಕುಂಡಕ್ಕೆ ರಕ್ತ ಸುರಿತಾರೆ, ಮಾಂಸವನ್ನು ಎರಚುತ್ತಾರೆ, ಎಲ್ಲ ಮೈಲಿಗೆ ಮಾಡ್ತಾ ಇದ್ದಾರೆ. ನೀನು ಬಂದು ಯಜ್ಞ ರಕ್ಷಣೆ ಮಾಡಬೇಕು. ಕ್ಷತ್ರಿಯರು ಇರೋದೇ ಬ್ರಾಹ್ಮಣರು ಮಾಡುವ ಯಜ್ಞದ ರಕ್ಷಣೆಗೋಸ್ಕರ. ಅದರಿಂದ ದಶರಥ ಮಹಾರಾಜ, ನಾನು ಮಾಡುವ ಯಜ್ಞ ರಕ್ಷಣೆಗಾಗಿ ನಿನ್ನ ಮಗನಾದಂಥ ರಾಮ ಮತ್ತು ಲಕ್ಷ್ಮಣ ಇಬ್ಬರನ್ನು ಕೊಟ್ಟು ಕಳಿಸು, ಅವರು ರಕ್ಷಣೆ ಮಾಡ್ತಾ ಇರಲಿ, ನಾನು ಯಜ್ಞ ಮಾಡ್ತೇನೆ ಅಂತ ಕೇಳಿಕೊಂಡ್ರು ವಿಶ್ವಾಮಿತ್ರ ಋಷಿಗಳು. ದಶರಥ ಹೌಹಾರಿಬಿಟ್ಟ. ಇನ್ನೂ 16 ವರ್ಷನೂ ಆಗಿಲ್ಲ ರಾಮನಿಗೆ. ರಾಮೋ ರಾಜೀವಲೋಚನ ಅಂತಾರೆ, ರಾಮೋ ರಾಜೀವಲೋಚನ, ಇದು ವಾಲ್ಮೀಕಿ ಋಷಿಗಳ ಮಾತು. ಏನು ರಾಮೋ ರಾಜೀವಲೋಚನ ಅಂದರೆ ಅರ್ಥ ಏನು? ರಾಜೀವಲೋಚನ ಅಂದರೆ ಸಾಧಾರಣ ಅರ್ಥ ಹೇಳೋದು ಕಮಲದಂಥ ಕಣ್ಣಿನವನು ಅಂತ. ಕಮಲದಂಥ ಕಣ್ಣಿನವನು ಅಷ್ಟೇ ಅರ್ಥ ಅಲ್ಲ, ಸ್ವಾರಸ್ಯ ಇಲ್ಲ. ಕಮಲದಂಥ ಕಣ್ಣು ಅಂದರೆ ಏನು ಅರ್ಥ ಆಗುತ್ತೆ? ಕಮಲ ಯಾವಾಗ ಮುಚ್ಚಿಕೊಳ್ತದೆ ಹೇಳಿ? ಸೂರ್ಯೋದಯ ಆದಾಗ ಕಮಲ ಅರಳುತ್ತದೆ, ಸೂರ್ಯ ಮುಳುಗಿದ ಕೂಡಲೇ ಕಮಲ ಮೊಗ್ಗಾಗಿ ಬಿಡ್ತದೆ. ಹಾಗೆ ಕತ್ತಲಾದರೂ ಸಾಕು ರಾಮನಿಗೆ ನಿದ್ದೆ ಬಂದುಬಿಡ್ತದೆ. ಕಮಲ ಮೊಗ್ಗಾಗುವಂತೆ ರಾಮನ ಕಣ್ಣು ತಾನಾಗೆ ಮುಚ್ಚಿಬಿಡ್ತದೆ. ಎಲ್ಲ ಮಕ್ಕಳದ್ದು ಹಾಗೆ, ರಾತ್ರಿ 12 ಗಂಟೆ ತನಕ ಯಾವ ಮಕ್ಕಳು ಎದ್ದಿರೋದಿಲ್ಲ, ತಂದೆ ತಾಯಿಗಳು ಎದ್ದಿರ್ತಾರೆ. ಕತ್ತಲಾಯಿತು ಅಂತಂದ್ರೆ ಸಾಕು ನಿದ್ದೆ ಬರಲಿಕ್ಕೆ ಶುರುವಾಗ್ತದೆ ಮಕ್ಕಳಿಗೆ. ಅಂದರೆ ಅಂಥ ಮಗುವಾಗಿದ್ದಾನೆ ರಾಮ. ಇನ್ನು ಸೂರ್ಯ ಅಸ್ತಮಯ ಆದ ಕೂಡಲೇ ಕಣ್ಣು ಮುಚ್ಚುವವನು, ಅಂದರೆ ನಿದ್ದೆ ಮಾಡಿಬಿಡ್ತಾನೆ. ಅಂಥ ರಾಮ ಮಗು ಹಸುಳೆ, ಅವನನ್ನು ನಿಮ್ಮ ಯಜ್ಞ ರಕ್ಷಣೆಗಾಗಿ ನಾನು ಹ್ಯಾಕ್ ಕಳಿಸಿ? ಸುಬಾಹು ಮಾರೀಚರು ರಾಕ್ಷಸರು ಅಂತ ಹೇಳ್ತಾ ಇದ್ದೀರಿ, ಅವ್ರನ್ನ ಹ್ಯಾಕ್ ಕಳಿಸಲಿ?
ಇದು ದಶರಥನಿಗೆ ಒಳಗಡೆ ತಾಪ. ಇಂಥ ರಾಮನನ್ನು ಹ್ಯಾಕ್ ಕಳಿಸ್ಬೇಕು. ಅವ ಲಕ್ಷ್ಮಣ ಅಂತೂ ಇನ್ನೂ ಸಣ್ಣವನು. ವಿಶ್ವಾಮಿತ್ರರು ಕೇಳ್ತಿದ್ದಾರೆ ರಾಮ ಲಕ್ಷ್ಮಣರನ್ನ ಕಳಿಸುವಂತ. ದಶರಥ ಹೇಳಿದ, ಮಹರ್ಷಿಗಳೇ ನಿಮ್ಮ ಯಜ್ಞ ರಕ್ಷಣೆ ಆಗಬೇಕು ನಿಜ, ಯಜ್ಞ ನಡೀಬೇಕು ನಿಜ, ನಾನು ಬರ್ತೇನೆ. ಚದುರಂಗ ಬಲ ಸೈನ್ಯ ತಗೊಂಡು ನಾನು ಬರ್ತೇನೆ, ಆನೆ ಕುದುರೆ ಕಾಲಾಳುಗಳು ರಥ ತಗೊಂಡು ನಾನು ಬರ್ತೇನೆ, ನಾನು ನಿಮ್ಮ ಯಜ್ಞ ರಕ್ಷಣೆ ಮಾಡ್ತೇನೆ. ಯಾವ ರಾಕ್ಷಸರು ಬರ್ತಾರೆ ನೋಡ್ಕೋತೀನಿ, ನಿಮ್ಮ ಯಜ್ಞ ನಡೀಲಿ. ವಿಶ್ವಾಮಿತ್ರರು ಹೇಳಿದರು, ನೀನು ಮಾತು ಕೊಟ್ಟಿದ್ದಿ ದಶರಥ, ಮಾತು ಕೊಟ್ಟಿದ್ದಿ, ಏನು ಹೇಳ್ತೀಯೋ ಅದನ್ನು ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದಿ. ನಾನು ಕೇಳ್ತಾ ಇರೋದು ನಿನ್ನ ಮಕ್ಕಳನ್ನು, ದಶ ಇವರು ರಾಮ ಲಕ್ಷ್ಮಣರನ್ನ ಕಳಿಸು ಅಂತ. ಈಗ ನಾನು ಬರ್ತೀನಿ ಅಂತ ನೀನು ಹೇಳ್ತಾ ಇದ್ದಿ, ನನ್ನ ಮಾತಿಗೆ ಏನು ಬೆಲೆ ಕೊಟ್ಟ ಹಾಗಾಯಿತು? ನಾನು ಕೇಳ್ತಾ ಇರೋದು ರಾಮ ಲಕ್ಷ್ಮಣರನ್ನ ಕಳಿಸು ಅಂತ. ಅವ್ರನ್ನ ಕಳಿಸಿದರೆ ನೀನು ಮಾತು ಉಳಿಸ್ಕೊಂಡ ಹಾಗೆ, ಇಲ್ದಿದ್ದರೆ ವಚನ ಭ್ರಷ್ಟನಾಗ್ತ. ಮತ್ತೆ ಮತ್ತೆ ಹೇಳ್ತಿದ್ದಾನೆ, ಅಲ್ರಿ ನಿಮ್ಮ ಯಜ್ಞ ರಕ್ಷಣೆ ಆಗ್ಬೇಕು ತಾನೆ, ಯಾರು ಬಂದ್ರೇನು ಹಠ ಮಾಡಿ ಅವನೇ ಬಡಿಸಲಿ ಅಂತ ಯಾಕೆ ಹಠ? ನಿಮಗೆ ಪಾಯಸ ಬೇಕಾಗೋದಲ್ಲೋ, ಎರಡು ಸೌಟು ನಾಲ್ಕು ಸೌಟ್ ಹಾಕ್ತೇನೆ ನಾನು ಬಡಿಸ್ತೇನೆ ಅಂದರೆ ಬೇಡ, ಅವನೇ ಬಡಿಸಲಿ ಅಂದರೆ ಯಾಕೆ ಹಠ ಯಾತಕ್ಕೆ? ಇದು ವಿಶ್ವ ದಶರಥ ಮಹಾರಾಜನಿಗೆ ಒಳಗೆ ಸಂಕಟ, ಕೇಳಲಿಕ್ಕೆ ಧೈರ್ಯ ಇಲ್ಲ. ನಾನು ಬರ್ತೀನಿ ನಾನು ಬರ್ತೀನಿ ಅಂತಾನೆ, ಬೇಡ ಅವರಿಬ್ಬರೇ ಬರಲಿ ಅಂತ ಇವ್ರ ಹಠ, ವಿಶ್ವಾಮಿತ್ರರ ಹಠ. ಕೆಲವರು ರಾಮಾಯಣದ ಮೇಲೆ ವಿಮರ್ಶೆ ಮಾಡಿದವರು ಇದನ್ನು ಬರೆದಿದ್ದಾರೆ ಗ್ರಂಥದಲ್ಲಿ, ಬ್ರಾಹ್ಮಣರು ಬಹಳ ಹಠಮಾರಿಗಳು ಅಂತ ಒಟ್ಟು ಎಲ್ರಿಗೂ ಬೈದ್ಬಿಟ್ಟಿದ್ದಾರೆ. ವಿಶ್ವಾಮಿತ್ರರು ಹಠ ಮಾಡಿದ್ದಕ್ಕೆ ಎಲ್ಲರೂ ಬ್ರಾಹ್ಮಣರು ಬಯಸ್ಕೋಬೇಕಾಯಿತು ಹಠಮಾರಿಗಳು ಅಂತ. ನಿಜವಾಗಿಯೂ ವಿಶ್ವಾಮಿತ್ರರ ಹಠ ಅಲ್ಲ, ಅವರ ಉದ್ದೇಶ ಯಜ್ಞ ರಕ್ಷಣೆ ಆಗಬೇಕು, ರಾಮಲಕ್ಷ್ಮಣರು ಬಂದು ರಕ್ಷಣೆ ಮಾಡಬೇಕು ಅಂತ ಅಲ್ಲ. ಅವರಿಗೇ ಯಜ್ಞ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಬರ್ತದೆ. ವಿಶ್ವಾಮಿತ್ರರು ಗಾಯತ್ರಿ ಮಂತ್ರವನ್ನು ಕಂಡುಕೊಂಡಂಥ ಮಹರ್ಷಿಗಳವರು, ಸಾಧಾರಣರಲ್ಲ ವಿಶ್ವಾಮಿತ್ರರು. ಸುಬಾಹು ಮಾರೀಚ ಮುಂತಾದ ರಾಕ್ಷಸರು ಸಾವಿರ ಸಾವಿರ ಮಂದಿ ಬರಲಿ, ಶಾಪದಿಂದ ಸುಟ್ಟು ಬೂದಿ ಮಾಡಬಲ್ಲರು ಅವರು. ರಾಮಲಕ್ಷ್ಮಣರು ಬೇಕೇನು? ಮಂತ್ರಶಕ್ತಿ ಇದೆ ಅವರಿಗೆ, ಮಂತ್ರಾಯುಧ ಬ್ರಾಹ್ಮಣ. ತಮ್ಮ ಮಂತ್ರಶಕ್ತಿಯಿಂದ ತಾವೇ ರಾಕ್ಷಸರನ್ನು ನಿರ್ನಾಮ ಮಾಡಿ ಯಜ್ಞ ರಕ್ಷಣೆ ಮಾಡ್ಕೋತಿದ್ರು. ರಾಮಲಕ್ಷ್ಮಣರನ್ನು ಕಳಿಸುವಂತ ಯಾಕೆ ಕೇಳಲಿಕ್ಕೆ ಬರ್ತಾರೆ? ಅವರ ಉದ್ದೇಶವೇ ಬೇರೆ. ಅದೇ ವೇಳೆಗೆ ಸರಿಯಾಗಿ ಜನಕ ಮಹಾರಾಜ ತನ್ನ ಅರಮನೆಯಲ್ಲಿ ಸೀತಾ ಸ್ವಯಂವರ ಏರ್ಪಾಡು ಮಾಡಿದ್ದ, ಜಾನಕಿ ಸ್ವಯಂವರ ಏರ್ಪಾಡಾಗಿತ್ತು. ಜಾನಕಿ ಸ್ವಯಂವರಕ್ಕೆ ಕರ್ಕೊಂಡು ಹೋಗಬೇಕಾಗಿದೆ ರಾಮಲಕ್ಷ್ಮಣರನ್ನು. ಇದು ನೆಪ ಮಾತ್ರ, ಇದು ನೆಪ ಮಾತ್ರ. ಯಜ್ಞ ರಕ್ಷಣೆ ಅನ್ನೋದು ನೆಪ. ಆ ಸ್ವಯಂವರಕ್ಕೆ ಕರ್ಕೊಂಡು ಹೋಗಬೇಕಾಗಿದೆ, ಜಾನಕಿಗೂ ರಾಮನಿಗೂ ಮದುವೆ ಮಾಡಿಸ್ಬೇಕಾಗಿದೆ, ಅದು ಒಳ ಉದ್ದೇಶ. ಅದನ್ನು ಸಸ್ಪೆನ್ಸ್ ಆಗಿಟ್ಟರು, ಅದನ್ನು ಹೇಳಲಿಲ್ಲ. ಯಜ್ಞ ರಕ್ಷಣೆ ಮಾಡಬೇಕು ರಾಮನ ಕಳಿಸು, ಯಜ್ಞ ರಕ್ಷಣೆ ಮಾಡಬೇಕು ರಾಮನ ಕಳಿಸು, ಇದನ್ನು ಹೇಳ್ತಿದ್ದಾರೆ. ಇವನು ದಶರಥ ನೋಡಿದರೆ ನಾನು ಬರ್ತೀನಿ ನಾನು ಬರ್ತೀನಿ ಅಂತ. ಇವರ ಉದ್ದೇಶ ಸ್ವಯಂವರ ಕರ್ಕೊಂಡು ಹೋಗೋದು, ನಾನು ಬರ್ತೀನಿ ಅಂದರೆ ಯಾರು ಕರ್ಕೊಂಡು ಹೋಗ್ತಾರೆ? ಈಗಾಗಲೇ 353 ಜನ ಇದ್ದಾರೆ ಹೆಂಡಂದರು ದಶರಥನಿಗೆ. ನಿನ್ನೆ ಹೇಳಿದ್ನಲ್ಲ, 3 ಜನ ಪಟ್ಟದರ್ಶಿಯರು, 350 ಮಂದಿ ಬೇರೆ ಹೆಣ್ಮಕ್ಕಳು, ಒಟ್ಟು 353 ಮಂದಿ ಹೆಂಡಂದ್ರನ್ನ ಕಟ್ಕೊಂಡು ಮತ್ತೆ ಜಾನಕಿ ಸ್ವಯಂವರಕ್ಕೆ ನಾನು ಬರ್ತೀನಿ ಅಂತ ಅಂದರೆ ಏನರ್ಥ? ಅದಕ್ಕೆ ವಿಶ್ವಾಮಿತ್ರರು ಅದನ್ನು ಗುಟ್ಟಾಗಿಟ್ಟಿದ್ದಾರೆ. ಜಾನಕಿ ಸ್ವಯಂವರದ ಸುದ್ದಿ ಎತ್ತಿಲ್ಲ, ಯಜ್ಞ ರಕ್ಷಣೆ ಆಗಬೇಕು. ಇವನಿಗೆ ಅಷ್ಟು ಯೋಚನೆ ಮಾಡಲಿಕ್ಕೆ ಆಗಲಿಲ್ಲ ದಶರಥನಿಗೆ. ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಹಠ. ಇವರು ನೀನು ಯಾಕೆ ಬರ್ತೀಯೋ, ನೀನು ಈಗಾಗಲೇ 350 ಮಂದಿ ಇದ್ದಾರೆ, ನೀ ಬೇಡ ಅಂತ ಇವರು ದಶರಥ ವಿಶ್ವಾಮಿತ್ರರು. ಕೊನೆಗೂ ಬಿಡಲಿಲ್ಲ ವಿಶ್ವಾಮಿತ್ರರು. ಅಷ್ಟೊತ್ತಿಗೆ ವಸಿಷ್ಠರು ಬರ್ತಾರೆ. ವಸಿಷ್ಠರು ಬಂದು ಹೇಳಿದರು, ಯಾಕೆ ವಸಿಷ್ಠರು ಇವನು ಪುರೋಹಿತರು, ಅವರು ಬಂದು ಹೇಳಿದರು, ದಶರಥ ವಿಶ್ವಾಮಿತ್ರನ ಎದುರು ಹಾಕೋಬೇಡ, ಸಾಧಾರಣ ಮನುಷ್ಯ ಅಲ್ಲ ಅವರು, ಅವ್ರನ್ನ ಎದುರು ಹಾಕ್ಕೊಂಡವ್ರು ಯಾರೂ ಉಳಿದಿಲ್ಲ, ಸಾಧಾರಣ ಮನುಷ್ಯರಲ್ಲ, ನೀ ಮಾತು ಕೊಟ್ಟಿದ್ದಿ ಮಾತಿನಂತೆ ನಡುಕು. ದಶರಥ ಕೇಳಿದೆ ವಸಿಷ್ಠರಿಗೆ, ನೀವು ಹಿಂಗೆ ಹೇಳ್ತಿರಲ್ರಿ, ಅವ್ರ ಜಾತಿಗೆ ಸೇರಿದಿರಲ್ಲ, ಈ ಎಳೆ ಕಂದ ಮಕ್ಕಳನ್ನು ಹಸುಳೆಗಳನ್ನು ಕಳಿಸೋದೆ ರಾಕ್ಷಸರ ಹತ್ರ ಯುದ್ಧಕ್ಕೆ, ಹೇಗೆ ಬದುಕು ಬಂದಾವು? ವಸಿಷ್ಠರು ಹೇಳಿದರು, ದಶರಥ ನೀನು ರಾಮ ಲಕ್ಷ್ಮಣರ ತಂದೆ ಮಾತ್ರ, ಅವರ ಸಾಮರ್ಥ್ಯ ಏನು ಅಂತ ನನಗೆ ಗೊತ್ತಿದೆ ಅಂತ. ಅವ್ರು ಎಂಥ ಸಮರ್ಥರು ಅಂತ ನನಗೆ ಗೊತ್ತಿದೆ, ನೀನೇನು ಹೆದರೋ ಕಾರಣ ಇಲ್ಲ, ಯಾವ ದೇವತೆಗಳು ಬಂದರೂ ರಾಮನ ಮುಂದೆ ನಿಲ್ಲುವವರಲ್ಲ, ಅಂಥ ಮಹಾಸಾಮರ್ಥ್ಯ ಇದೆ, ನೀನೇನು ಯೋಚನೆ ಮಾಡಬೇಡ, ಅವ್ರ ಮಾತನ್ನು ಮನ್ನಿಸು, ಮೊದಲು ಕಳಿಸು, ನೀನು ಅವ್ರನ್ನ ಕಳಿಸು, ಅವ್ರ ಮಾತು ಒಪ್ಪಿಗೋ ಕಳಿಸು, ಏನಾದರೂ ಹೆಚ್ಚು ಕಡಿಮೆ ಆದರೆ ನಾನು ನೋಡ್ಕೋತೀನಿ ಅಂದರು. ಇಷ್ಟೆಲ್ಲ ಅಂದಮೇಲೆ ಇನ್ನೂ ಹಠ ಹಿಡಿದ್ರೆ ಚೆನ್ನಾಗಿರೋದಿಲ್ಲ ಅಂತ ದಶರಥ ಕಳಿಸಿದ. ವಿಶ್ವಾಮಿತ್ರರು ರಾಮಲಕ್ಷ್ಮಣರನ್ನ ಕರ್ಕೊಂಡು ಹೋದರು. 4 ಹೆಜ್ಜೆ ಹೋಗಿದ್ದಾರಷ್ಟೇ ದಶರಥ ಓಡಿ ಬಂದ. ಅವನಿಗೆ ತಡ್ಕೊಳ್ಳಿಕ್ಕಾಗ್ತಾ ಇಲ್ಲ, ದುಃಖ, ಓಡಿ ಬಂದ. ಮಹರ್ಷಿಗಳೇ ಒಂದು ನಿಮಿಷ ಅಂದ. ಏನು ಅಂದರೆ, ದಿನಾ ಇವರು ಅವ್ರ ಅಮ್ಮನ ಕೈಯಿಂದ ಬಿಸಿನೀರು ಸ್ನಾನ ಮಾಡಿ ಅಭ್ಯಾಸ, ನೀವಲ್ಲಿ ಕಾಡಿಗೆ ಕರ್ಕೊಂಡು ಹೋದರೆ ಬಿಸಿನೀರು ಯಾರು ಕೊಡೋರು,
ಸ್ವಲ್ಪ ಏನಾದರೂ ಬಿಸಿನೀರಿಗೆ ಏರ್ಪಾಟು ಮಾಡಿಬಿಡಿ, ಬಿಸಿನೀರು ಸ್ನಾನ ಮಾಡಿಸ್ರಿ ಅಂತ. ಆಯ್ತಪ್ಪ ನಾನೇನಾದರೂ ಮಾಡಿ ಬಿಸಿನೀರು ಸ್ನಾನ ಮಾಡಿಸ್ತೇನೆ, ಯೋಚನೆ ಮಾಡಬೇಡ ಅಂತ ಕರ್ಕೊಂಡು ಹೋದರು. ಎರಡು ಹೆಜ್ಜೆ ಹೋಗಿದ್ದಾರೆ, ಮತ್ತೆ ಬಂದ ದಶರಥ. ಸ್ವಾಮಿ, ನಮ್ಮ ಮಕ್ಕಳಿಗೆ ಅವರಮ್ಮ ಏನಾದರೂ ತಿಂಡಿ ಮಾಡಿ ಇಟ್ಟಿರ್ತಿದ್ರು, ಯಾವಾಗಲೂ ಬಾಯಿ ಆಡಿಸೋ ಪದ್ಧತಿ. ನೀವಲ್ಲಿ ಕರ್ಕೊಂಡು ಹೋಗಿ ಬರೀ ಹಣ್ಣು ಹಂಪಲು ತಿನ್ನಿಸಿಬಿಟ್ರೆ ಮಕ್ಕಳಿಗೆ ಹಸಿವೆ ಆದರೆ ಏನು ಗತಿ ಮಾಡಬೇಕು? ಇಲ್ಲಿ ಕೋಡ್ಬಳೆ, ಚಕ್ಕುಲಿ, ಅದು ಇದು, ಕಡಲೆಪುರಿ ತಿಂತಾ ಇರ್ತಾರೆ, ಏನಾದರೂ ಕಡಲೆಕಾಳು ಅವೆಲ್ಲ ಅಲ್ಲಿ ಏನು ಇಲ್ಲ, ಅದಕ್ಕೂ ಏರ್ಪಾಟು ಮಾಡ್ತೀನಿ, ನೀ ಯೋಚನೆ ಮಾಡಬೇಡ ಅಂತ. ಸ್ವಾಮಿ, ದಿನಾ ನಮ್ಮ ಮನೆಯಲ್ಲಿ ಮೆತ್ತನೆಯ ಸುಪ್ಪತ್ತಿಗೆ ಹಾಸಿಗೆಯಲ್ಲಿ ಮಲಗಿ ಅಭ್ಯಾಸ ಈ ಮಕ್ಕಳಿಗೆ. ಅಲ್ಲಿ ಮುಳ್ಳು ಕಲ್ಲು ಕಾಡಿನಲ್ಲಿ ಹೇಗೆ ಮಲಗಬೇಕಿವು? ಸ್ವಲ್ಪ ಏನಾದರೂ ಆ ಹಸಿ ಎಲೆಗಳು, ಒಣ ಎಲೆಗಳನ್ನೇ ಜೋಡಿಸಿ ಮೆತ್ತಗೆ ಮಾಡಿ ಅವ್ರಿಗೊಂದು ಮಲ್ಕೊಳ್ಳಿಕ್ಕೆ ಏರ್ಪಾಟು ಮಾಡಿರಿ. ಆಯ್ತು ಮಾಡ್ತೀನಿ, ಡನ್ಲಬ್ಬ ಬೆಡ್ಡೆ ತರೋಣ ಅಂತ ಯೋಚನೆ ಮಾಡಬೇಡ ಅಂದರು. ಹೀಗೆ ಎಷ್ಟು ಆತಂಕ ಅವನಿಗೆ ಮಕ್ಕಳನ್ನು ಕಳಿಸ್ಲಿಕ್ಕೆ. 16 ವರ್ಷ ಆಗಿದೆ ಆ ಮಗುವನ್ನು ಕಳಿಸ್ಲಿಕ್ಕೆ, ವಿಶ್ವಾಮಿತ್ರ ಹಿಂದೆ ಕಳಿಸ್ಲಿಕ್ಕೆ ಎಷ್ಟು ಯೋಚನೆ ಮಾಡ್ತಿದ್ದಾನೆ. 7-8 ವರ್ಷದ ಮಕ್ಕಳನ್ನು ವಿದ್ಯಾಪೀಠಕ್ಕೆ ಕಳಿಸಿಬಿಡ್ತಾರೆ, 7-8 ವರ್ಷದ ಕಂದಮ್ಮಗಳನ್ನು ಕಳಿಸ್ತಾರೆ. ಎಷ್ಟು ದುಃಖಪಟ್ಟಿರ್ತಾರೋ ಆ ತಂದೆ ತಾಯಿಗಳು, ನಮ್ಮ ಮಕ್ಕಳು ಹೋಗಿ ಅಲ್ಲಿ ಹೇಗಿದ್ದಾರೋ, ಏನು ತಿಂತಾರೋ, ಹಸಿವೆ ಆದಾಗ ಏನು ಕೊಟ್ಟರು ಬಿಟ್ಟರು ಅಂತ ಅನ್ನೋದು ಎಷ್ಟು ಚಿಂತೆ ಇರ್ತದೆ. ವಾಲ್ಮೀಕಿ ಋಷಿಗಳು ಅದನ್ನೆಲ್ಲ ಬರೆದಿದ್ದಾರೆ. ಬಹಳ ಚಿಂತಾಕ್ರಾಂತನಾಗಿ ಅಂತೂ ಇಂತೂ ಕಳಿಸಿದ. ವಿಶ್ವಾಮಿತ್ರರು ಕರ್ಕೊಂಡು ಬಂದರು. ಬಲ ಅತಿಬಲ ಅನ್ನುವ ಎರಡು ಮಂತ್ರಗಳನ್ನು ಉಪದೇಶ ಮಾಡ್ತಾರೆ. ಬಲ ಅತಿಬಲ ಅಂತ, ಬಲ ಅನ್ನುವ ಮಂತ್ರ ಅದನ್ನು ಜಪ ಮಾಡಿದರೆ ಉತ್ಸಾಹ ಬಲಗಳು ಜಾಸ್ತಿ ಆಗ್ತದಂತೆ. ಏನು ತಿನ್ನಬೇಕಾಗಿಲ್ಲ, ಯಾವ ಟಾನಿಕ್ಕೂ ಕುಡಿಬೇಕಾಗಿಲ್ಲ, ಆ ಮಂತ್ರ ಜಪ ಮಾಡಿದರೆ ಬಲ ಬರ್ತದಂತೆ, ದೇಹದಲ್ಲಿ ಉತ್ಸಾಹ ಬರ್ತದೆ, ಉತ್ಸಾಹಶೀಲರಾಗಿರ್ತಾರೆ. ಅದಕ್ಕೆ ಬಲ ಅನ್ನುವಂಥ ಮಂತ್ರ. ಅತಿಬಲ ಅಂತ ಇನ್ನೊಂದು ಮಂತ್ರ ಇದೆ. ಹುಲಿ, ಕರಡಿ, ಸಿಂಹ, ಹಾವು, ಚೇಳು ಯಾವುದೂ ಹತ್ತಿರ ಬರಲ್ಲಂತೆ ಆ ಮಂತ್ರ ಜಪ ಮಾಡಿದರೆ. ಅಂಥ ಮಂತ್ರಗಳಿದ್ದು ಎಲ್ಲ ಹೋಗಿಬಿಟ್ಟಿದೆ ಇವಾಗ, ಯಾವುದೂ ಇಲ್ಲ. ಈ ಗಾಯತ್ರಿ ಒಂದು ಉಳ್ಕೊಂಡಿದೆ, ಅದು ಯಾವತ್ತು ಹೋಗ್ತದೋ ಏನೋ ಗೊತ್ತಿಲ್ಲ. ಅದೊಂದು ಉಳ್ಕೊಂಡಿದೆ ಇವಾಗ ಗಾಯತ್ರಿ ಮಂತ್ರ, ಅದನ್ನು ಪೂರ್ತಿ ಬಿಟ್ಟುಬಿಟ್ರೆ ಅದೂ ಹೋಗಿಬಿಡ್ತದೆ. ಬಲ ಅತಿಬಲ ಅನ್ನೋ ಮಂತ್ರಗಳನ್ನು ಉಪದೇಶ ಮಾಡ್ತಾರೆ. ಇದರಿಂದ ನಿಮಗೆ ಯಾವ ತೊಂದರೆಯೂ ಆಗೋದಿಲ್ಲ. ಯಾಕೆಂದರೆ ಕಾಡು, ಕಾಡು ಸಿದ್ಧಾಶ್ರಮ ಅಂದರೆ ಕಾಡು, ಕಾಡಿನಲ್ಲಿರಬೇಕಲ್ಲ, ಯಾವ ಭಯ ಇಲ್ಲದೆ ಇರಬೇಕು. ಹಿಂದಿನ ಕಾಲದಲ್ಲಿ ಕಾಡು, ಕಾಡಿನಲ್ಲೇ ಗುರುಕುಲ ನಡೀತಾ ಇತ್ತು, ಆಶ್ರಮ ನಡೀತಾ ಇತ್ತು, ಅಲ್ಲೇ ಪಾಠ ಹೇಳ್ತಿದ್ರು. ಈಗ ಕಾಡಿನಲ್ಲಿ ಕೂಡಿಸಿ ಯಾವುದಾದ್ರೂ ಗುರುಗಳಿಗೆ ಪಾಠ ಹೇಳ್ರಿ ಅಂದರೆ ಶಿಷ್ಯರಿಗಿಂತ ಗುರುಗಳೇ ಹೆದರಿಬಿಡ್ತಾರೆ ಮೊದಲು. ಎಲ್ಲಿ ಹುಲಿ ಬರುತ್ತೋ ಕರಡಿ ಬರುತ್ತೋ ಅಂತ ಅದೇ ಯೋಚನೆ. ಆವಾಗ ಆ ಯೋಚನೆಯೇ ಇದ್ದಿಲ್ಲ. ಯಾಕೆ ಆ ಮಂತ್ರ ಅಂಥ ಉತ್ಸಾಹ ತಂದುಕೊಡ್ತಿತ್ತು, ಆ ಬಲ ತಂದುಕೊಡ್ತಿತ್ತು, ಇನ್ನೊಬ್ಬರು ಆಕ್ರಮಣ ಮಾಡ್ತಾ ಇದ್ದಿಲ್ಲ. ಅಂಥ ಮಂತ್ರಗಳನ್ನು ಉಪದೇಶ ಮಾಡಿದರು ವಿಶ್ವಾಮಿತ್ರ ಋಷಿಗಳು. ಆಮೇಲೆ ರಾತ್ರಿ ಆಯಿತು, ನಡ್ಕೊಂಡು ಬಂದಿದ್ದರು, ರಾತ್ರಿ ಆಯಿತು, ಮಲಗಿದರು ರಾಮ ಲಕ್ಷ್ಮಣರು. ದಶರಥ ಹೇಳಿದ ಹಾಗೆ ಮೆತ್ತನೆ, ಏನು ಮೆತ್ತನೆ, ಹಾಸಿಗೆ ಅಲ್ಲ ಏನಲ್ಲ, ಎಲೆಗಳಲ್ಲೇ ಮಲಗಿಸಿದರು. ಆಯಾಸಕ್ಕೋ ಏನೋ ಒಳ್ಳೆ ನಿದ್ದೆ ಬಂತು. ಮರುದಿವಸ ಬೆಳಗಾಯಿತು, ಇನ್ನೂ ಎದ್ದಿಲ್ಲ ರಾಮ, ಇನ್ನೂ ಎದ್ದಿಲ್ಲ, ಹೇಳಬೇಕು ಎದ್ದಿಲ್ಲ. ವಿಶ್ವಾಮಿತ್ರರು ಬಂದು ರಾಮನನ್ನು ಎಬ್ಬಿಸಿದರು. ಎಷ್ಟು ಚೆನ್ನಾಗಿ ಎಬ್ಬಿಸಿದರು ಅಂತ ಇಡೀ ಜಗತ್ ಪ್ರಸಿದ್ಧವಾದ ಶ್ಲೋಕ ಇದೆ. ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಟ ನರಶಾರ್ದೂಲ ತ್ರೈಲೋಕ್ಯಂ ಮಂಗಳಂಕುರು. ಕೌಸಲ್ಯ ಸುಪ್ರಜಾ ರಾಮ, ಕೌಸಲ್ಯಾನಂದನ, ಕೌಸಲ್ಯಾತನಯ ಶ್ರೀರಾಮ ಬೆಳಗಾಗ್ತಾ ಇದೆ, ಆನ್ಯಕ ಮಾಡಬೇಕು, ಎದ್ದೇಳು ಅಂತ ಎಬ್ಬಿಸಿದರಂತೆ. ಇದು ವಾಲ್ಮೀಕಿ ಋಷಿಗಳ ಶ್ಲೋಕ. ದಶರಥ ಇವರು ವಿಶ್ವಾಮಿತ್ರರು ರಾಮನನ್ನು ಎಬ್ಬಿಸುವಾಗ ಕೌಸಲ್ಯ ಸುಪ್ರಜಾ ಅಂತ ಯಾಕಂದರು? ವಿಶ್ವಾಮಿತ್ರರು ಕೌಸಲ್ಯಾನಂದನ ಅಂತ ಯಾಕಂದರು? ರಘುಕುಲ ತಿಲಕ ಅಂತ ಹೇಳಬಹುದಾಗಿತ್ತು, ಸೂರ್ಯವಂಶಧ್ವಜ ಎದ್ದೇಳು ಅಂತ ಹೇಳಬಹುದಾಗಿತ್ತು, ಅಥವಾ ದಶರಥನಂದನ ಅಂತ ಹೇಳಬಹುದಾಗಿತ್ತು. ಎಲ್ಲ ಬಿಟ್ಟು ಕೌಸಲ್ಯಾನಂದನ ಅಂತ ಯಾಕಂದರು? ವಿಶ್ವಾಮಿತ್ರರ ತಲೆಯಲ್ಲಿ ಕೌಸಲ್ಯ ಕೂತಿದ್ಲ ಹೇಗೆ? ತಲೆಯಲ್ಲಿ ಕೌಸಲ್ಯನ ಯೋಚನೆ ಮಾಡ್ಕೊಂಡು ಬಂದಿದ್ದರಾ? ಕೌಸಲ್ಯಾನಂದನ ಅಂತ ಯಾಕಂದರು ವಿಶ್ವಾಮಿತ್ರ ಋಷಿಗಳು? ಒಳ್ಳೆ ವ್ಯಾಖ್ಯಾನ ಬರೀತಾರೆ. ಕೌಸಲ್ಯನ ತಲೆಯಲ್ಲಿ ಇಟ್ಕೊಂಡು ಬಂದಿದ್ದಿಲ್ಲ ವಿಶ್ವಾಮಿತ್ರರು, ಕೌಸಲ್ಯ ಕಣ್ಣೆದುರಿಗೆ ಸಿಕ್ಕಿಲ್ಲ. ರಾಮನನ್ನು ಕರ್ಕೊಂಡು ಹೋಗ್ತಾರೆ ವಿಶ್ವಾಮಿತ್ರರು ಅಂತ ಗೊತ್ತಾದ ಕೂಡಲೇ ಅಳುತ್ತಾ ಅಳುತ್ತಾ ಒಳಗೇ ಇದ್ಲಂತೆ. ಎಲ್ಲ ಕೇಳಿದವನು ದಶರಥ. ಇವ್ರನ್ನ ಮೆತ್ತನೆ ಹಾಸಿಗೆಯಲ್ಲಿ ಮಲಗಿಸ್ರಿ, ಬಿಸಿನೀರು ಏರ್ಪಾಟು ಮಾಡಿರಿ, ಈಜು ಕಲಿಸಿಲ್ಲ, ಅಲ್ಲಿ ಇಲ್ಲಿ ಹೋದಾರು ನೋಡಿಕೊಳ್ರಿ ಅಂತೆಲ್ಲ ಹೇಳಿದ್ದು ದಶರಥ. ಮತ್ತು ವಿಶ್ವಾಮಿತ್ರರು ಕೌಸಲ್ಯ ನೋಡಿಲ್ಲ. ಕೌಸಲ್ಯಾನಂದನ ಅಂತ ಯಾಕಂದರು?
ಆ ರಾಮನನ್ನು ಎಬ್ಬಿಸಲಿಕ್ಕೆ ಬಂದಾಗ ವಿಶ್ವಾಮಿತ್ರ ಋಷಿಗಳು ರಾಮನ ಮುಖದಲ್ಲಿ ದಿವ್ಯ ಸೌಂದರ್ಯ ಕಂಡಿತಂತೆ. ಮಕ್ಕಳೇ ಮುದ್ದು, ಅದರಲ್ಲೂ ಮಲಗಿದಾಗ ಇನ್ನೂ ಮುದ್ದಾಗಿ ಕಾಣಿಸ್ತಾವಂತೆ ಮಕ್ಕಳು. ಕಣ್ಣು ಮುಚ್ಚಿ ನಿದ್ದೆ ಮಾಡುವಾಗ ಎಲ್ಲಿಲ್ಲದ ಸೌಂದರ್ಯ ಕಾಣಿಸ್ತದಂತೆ. ಎಚ್ಚರದಲ್ಲಿದ್ದಾಗಲೂ ಸುಂದರರಾಗೇ ಇರ್ತಾರೆ, ಆದರೆ ಮಲಗಿದಾಗ ಮಾತ್ರ ನೈಜ ಸೌಂದರ್ಯ ಕಾಣಿಸ್ತದೆ. ವಿಶ್ವಾಮಿತ್ರರು ಬಂದಾಗ ನೋಡಿದರು ರಾಮನ ಮುಖ, ಎಂಥ ಸುಂದರವಾದ ಮುಖ. ದಿನಾ ಬೆಳಗ್ಗೆ ಕೌಸಲ್ಯ ಎಬ್ಬಿಸುವಾಗ ಆ ಮುಖ ನೋಡಿ ಆ ಸೌಂದರ್ಯ ಅನುಭವಿಸಿ ಎಷ್ಟು ಮುತ್ತಿಟ್ಟು ಎಬ್ಬಿಸ್ತಾ ಇದ್ಲೋ ಏನೋ, ಇವತ್ತು ನಾನು ಬಂದಿದ್ದೀನಿ, ಕೌಸಲ್ಯ ಸೌಖ್ಯವನ್ನು ಆ ದುಃಖ ಸುಖವನ್ನು ನಾನು ಕಸ್ಕೊಂಡೆ, ಇವತ್ತು ನಾನು ಆಸ್ವಾದನೆ ಮಾಡ್ತಿದ್ದೀನಿ. ಇದೇ ವೇಳೆಗೆ ಕೌಸಲ್ಯ ರಾಮನನ್ನು ಎಬ್ಬಿಸಬೇಕು ಅಂತ ಅಭ್ಯಾಸ ಬಲದಿಂದ ಹೋದರೆ ಎಲ್ಲಿದ್ದಾನೆ ರಾಮ? ನಾನು ಒತ್ತಾಯ ಮಾಡಿ ಕರ್ಕೊಂಡು ಬಂದೆ, ಇಲ್ಲಿ ನಾನು ಅನುಭವಿಸ್ತಿದ್ದೇನೆ, ಕೌಸಲ್ಯ ಪರಿಸ್ಥಿತಿ ಹೇಗಿರಬೇಡ. ಈಗ ಬೆಳಿಗ್ಗೆದ್ದು ಎಬ್ಬಿಸಲಿಕ್ಕೆ ಅಂತ ಅಭ್ಯಾಸ ಬಲದಿಂದ ಆ ಮಗನನ್ನು ನೋಡಿದಾಗ ಅವನಿಲ್ಲ, ಅಲ್ಲಿ ರಾಮ ಇಲ್ಲ, ನಾನು ಆ ಸೌಂದರ್ಯವನ್ನು ಅನುಭವಿಸೋದನ್ನು ಕಸ್ಕೊಂಡು ಬಂದೆ ಅಂತ ಕೌಸಲ್ಯ ನೆನಪು ಅದಕ್ಕೋಸ್ಕರ ಬಂತಂತ. ಗೃಹಸ್ಥರಿಗೆಲ್ಲ ಗೊತ್ತಿದೆ, ತಾಯಿಯಂದರಿಗೆ ತಂದೆಯಂದರಿಗೆ ಮಕ್ಕಳು ಮುದ್ದ ಇದು ನಿದ್ದೆ ಮಾಡ್ತಾ ಇರುವಾಗ ಎಷ್ಟು ಮುದ್ದು ಮುಖ ಕಾಣಿಸ್ತದೆ, ಎಷ್ಟು ಮುದ್ದಾಗಿ ಕಾಣ್ತಾವೆ ಮಕ್ಕಳು. ಅಂಥ ಮಗು ಒಂದು ಸಲ ಬೇರೆ ಮನೆಗೆ ಹೋದಾಗ ಅಭ್ಯಾಸ ತಪ್ಪಿ ಹೋಗಿ ಮಗು ಇಲ್ಲ ಅಂತ ಎಷ್ಟು ದುಃಖ ಅನುಭವಿಸ್ತಾರೆ ಅವರು. ಆ ದುಃಖ ಇವತ್ತು ಕೌಸಲ್ಯಾಗ ಆಗ್ತಾ ಇದೆಯಲ್ಲ, ನಾನು ರಾಮನ ಕರ್ಕೊಂಡು ಬಂದದ್ರಿಂದ ಅಂತೂ ಯೋಚನೆ ಮಾಡಿ ಕೌಸಲ್ಯ ಸುಪ್ರಜಾ ರಾಮ ಅಂತ ಅಂದ್ರಂತೆ ವಿಶ್ವಾಮಿತ್ರ ಋಷಿ. ನೋಡಿ, ಒಂದು ಶಬ್ದದಲ್ಲಿ ಎಷ್ಟು ಭಾವನೆ ತಿಳಿಸಿದ್ದಾರೆ ವಾಲ್ಮೀಕಿ ಋಷಿಗಳು. ಆ ಕೌಸಲ್ಯಗಾಗುವ ದುಃಖ, ಇವರಿಗಾದ ಆನಂದದ ಅನುಭವ ಆಸ್ವಾದನೆ ಇನ್ಯಾವ ಶಬ್ದ ಹಾಕಿದರೂ ಆಗ್ತಿದ್ದೆ. ಕೌಸಲ್ಯ ಸುಪ್ರಜಾ ಅಂತ ಹೇಳಿದ್ರಿಂದ ಅರ್ಥ ಆಯಿತು. ಒಬ್ಬ ತಾಯಿಗೆ ಆ ಮಗನ ಮುಖ ಎಬ್ಬಿಸುವಾಗ ಆ ಮಗನನ್ನು ನೋಡಿದರೆ ಎಷ್ಟು ಸೌಂದರ್ಯದ ಅನುಭವ ಬರ್ತದೆ ಅಂತನ್ನೋದು ಗೊತ್ತಾಯಿತು. ಆಸ್ವಾದನೆ ಹೇಗೆ ಮಾಡ್ತಾಳೆ ಅಂತನ್ನೋದು, ಮತ್ತು ಮಕ್ಕಳನ್ನು ಹೇಗೆ ಎಬ್ಬಿಸಬೇಕು ಅಂತ ಪಾಠ ಹೇಳಿಕೊಡ್ತಾ ಇದೆ ರಾಮಾಯಣ. ಗುರುಕುಲದಲ್ಲಿ ಕೆಲವು ಸಲ ಗುರು ಶಿಷ್ಯರನ್ನು ಬಿಟ್ಟರೆ ಅವರು ಮಲಗಿದ್ದರು, ಗುರುಗಳು ಬರ್ತಾರೆ, ಹೇಳ್ತೀಯೋ ಇಲ್ಲೋ ಒದಿತೀನಿ ನೋಡು ಅಂತಲೇ ಎಬ್ಬಿಸಿಬಿಟ್ರೆ ಏನರ್ಥ? ಹಾಗೆಲ್ಲ ಎಬ್ಬಿಸಬಾರ್ದು. ಹೇಳ್ತೀಯೋ ಇಲ್ಲೋ ಒದಿತೀನಿ, ಅಥವಾ ಕೆಲವರು ಪರ್ಕೆ ಹಿಡ್ಕೊಂಡೇ ಬಂದಿರ್ತಾರೆ, ಏಯ್ ಕಸ ಗುಡಿಸ್ಬೇಕು ಎದ್ದೇಳ ಅಂತ, ಎದುರಿಗೆ ಎದ್ದು ಕೂಡಲೇ ಕಸ ಬರಕೆ ದರ್ಶನ, ಇದೆಲ್ಲ ಅಲ್ಲ. ಮಕ್ಕಳನ್ನು ಎಬ್ಬಿಸುವಾಗ ಹೇಗೆ ಎಬ್ಬಿಸಬೇಕು? ವಾಲ್ಮೀಕಿ ಋಷಿಗಳು ಹೇಗೆ ಎಬ್ಬಿಸಿದರು? ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ, ಬೆಳಗಿನ ಸಂಧ್ಯಾ ವಂದನೆ ಮಾಡಬೇಕು, ರಾಮ ಸಂಧ್ಯಾ ವಂದನೆ ಮಾಡಬೇಕಂತ. ರಾಮನಿಗೇನು ಸಂಧ್ಯಾ ವಂದನೆ? ಅದಕ್ಕೂ ಜಿಜ್ಞಾಸೆ, ರಾಮನಿಗೇನು ಸಂಧ್ಯಾ ವಂದನೆ? ರಾಮನ ಸಂಧ್ಯಾ ವಂದನೆ ಅಂತಂದರೆ ತಾಟಕಾವಧೆ, ಅದೇ ಪ್ರಾತಃ ಸಂಧ್ಯಾ. ಮಾಧ್ಯಾಹ್ನಿಕ ಸಂಧ್ಯಾ ಅಂದರೆ 14,000 ರಾಕ್ಷಸರನ್ನು ಕೊಲ್ತಾನೆ ವನಮಧ್ಯದಲ್ಲಿ, ಅದು ಮಾಧ್ಯಾಹ್ನಿಕ ಸಂಧ್ಯಾ. ಸಾಯಂ ಸಂಧ್ಯಾ ಅಂದರೆ ರಾವಣ ಕುಂಭಕರ್ಣರನ್ನು ವಧೆ ಮಾಡ್ತಾನೆ, ಅದೇ ಸಾಯಂ ಸಂಧ್ಯಾ. ನಮ್ಮ ಸಂಧ್ಯಾ ವಂದನೆ ನಾವು ಬಿಟ್ಟಿದ್ದೀವಿ, ಅವನ ಸಂಧ್ಯಾ ವಂದನೆ ಅವನು ಬಿಟ್ಟಿಲ್ಲ, ಮಾಡಿದ್ದಾನೆ, ಕ್ರಮ ಪ್ರಕಾರ ಮಾಡಿದ್ದರಿಂದ ಜಗತ್ತು ಬದುಕಿದೆ. ಹೀಗೆ ವಾಲ್ಮೀಕಿ ಋಷಿಗಳು ಎಬ್ಬಿಸಿ ರಾಮನನ್ನು ಮುಂದೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಮುಂದೇನಾಯಿತು ಅನ್ನೋದು ನಾಳೆ ನೋಡೋಣ.